ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಸೇವಾ ಸದನದಲ್ಲಿ ವಿಶ್ವ ಮಾನವ ದಿನಾಚರಣೆ ಕಾರ್ಯಕ್ರಮ ಆಚರಿಸಲಾಯಿತು. ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಅಧಿಕೃತ ಸಂಪನ್ಮೂಲ ವ್ಯಕ್ತಿಯಾಗಿ ಕನ್ನಡ ಸಾಹಿತ್ಯ ಸಂಗಾತಿಯ 83 ಲೇಖನಗಳನ್ನು ಬರೆದು ಸಾಹಿತ್ಯ ಪರಿಷತ್ನ ಸಲಹೆಗಾರರಾಗಿ 1-10 ತರಗತಿಯ ಪಠ್ಯ ಸಮಿತಿಯ ಉನ್ನತ ಸಮಿತಿಯ ಸದಸ್ಯರಾಗಿ ಗಮಕ ಟ್ರಸ್ಟ್ನ ಟ್ರಸ್ಟ್ ದೆಹಲಿ ಸೇವೆಯನ್ನು ಸಲ್ಲಿಸುತ್ತಿರುವ ಶ್ರೀಯುತರಿಗೆ ರಾಜ್ಯ ಪ್ರಶಸ್ತಿ 2017 ಮತ್ತು 2018 ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಸರ್ಕಾರ ಗೌರವಿಸಿದೆ. ಶ್ರೀಯುತರಿಗೆ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಿಂದ ಸನ್ಮಾನ. ಶ್ರೀಯುತರು ಸನ್ಮಾನವನ್ನು ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಹಿಂಸೆಯನ್ನು ಪ್ರತಿಪಾದಿಸಿದ ಕತೆ ಆ ಕಾರಣಕ್ಕೆ ಇವತ್ತು ಜಗತ್ತು ಹಿಂಸೆಯಲ್ಲಿ ನರಳ್ತಾ ಇದೆ. ನಾನು 20ನೇ ಶತಮಾನದ ನನ್ನ ಕಾಣಿಕೆಯನ್ನು ರಾಮಾಯಣದ ಮೂಲಕ ಹೇಳ್ತೀನಿ ಅಂತ ಹೇಳಿ ಬಂಧುಗಳ ಇಡೀ ರಾಮಾಯಣ ದರ್ಶನ ಕತೆ ಹೇಳಿ ನಿಮ್ಮನ್ನೇನು ಎದುರಿಸಲ್ಲ. ಆದರೆ ನನಗೆ ರಾಮಾಯಣ ದರ್ಶನ ಅಂದ ತಕ್ಷಣವೇ ರಾಮನ ಕತೆ, ಸೀತೆಯ ಬಾಲ್ಯ, ಲಕ್ಷ್ಮಣನ ಪೌರುಷ, ವಿಭೀಷಣನ ಪ್ರಾಮಾಣಿಕತೆ ಇದ್ಯಾವುದೂ ನೆನಪಾಗೋದಿಲ್ಲ. ಬದಲಿಗೆ ಕೆಲವು ಅಲಕ್ಷಿತ ಪಾತ್ರಗಳಿಗೆ ನಾನು ಆರಂಭದಲ್ಲಿ ಹೇಳಿದ್ನಲ್ಲ ಕುವೆಂಪು ಅವ್ರದ್ದು ಸ್ಪರ್ಶಮಣಿ ಪ್ರತಿಭೆ ಅಂತ, ಆ ಸ್ಪರ್ಶಮಣಿಯ ಪ್ರತಿಭೆ ಕೊಟ್ಟಿರ್ತಕ್ಕಂಥ ಹೊಳಪಿದೆಯಲ್ಲ, ಏರ್ತಿರ್ತಕ್ಕಂಥ ಔನತ್ಯ ಇದೆಯಲ್ಲ, ಆ ಎರಡು ಉದಾಹರಣೆಗಳನ್ನು ನಿಮ್ಮ ಎದುರಿಗೆ ಹೇಳಿದ್ರೆ ಕುವೆಂಪು ಅವರನ್ನು ನಾವು ಯಾಕೆ ಪ್ರೀತಿಸ್ಬೇಕು, ಯಾಕೆ ಗೌರವಿಸ್ಬೇಕು, ಸುಬ್ರಹ್ಮಣ್ಯ ಸರ್ ಹೇಳಿದಂಗೆ ಯಾಕೆ ಮುಂದಿನ ತಲೆಮಾರಿಗೆ ನಾವು ಅವರನ್ನು ಪರಿಚಯಿಸುವಂತ ಇಂಥ ಕೆಲಸ ಮಾಡಬೇಕು ಅನ್ನೋದು ನಮಗೆ ಬಂದಟ್ಟಾಗ. ಕುವೆಂಪು ನಾನು ಹೋದ್ಸಲ ಬಂದಾಗ ಹೇಳಿದ್ದೆ, ತೃಣಮಪಿ ನಚಲತಿ ತೇನವಿನ ಅಂತ ಒಂದು ಮಾತನ್ನು ಅವ್ರ ಮೇಷ್ಟ್ರು ಹೇಳಿದಾಗ ಅದನ್ನು ತುಂಬ ಚಿಕ್ಕ ವಯಸ್ಸಲ್ಲಿ 6ನೇ ಕ್ಲಾಸು 12 ವರ್ಷ ಅಂತ ಇಟ್ಕೊಳ್ಳಿ, 6ನೇ ಕ್ಲಾಸ್ ಹೋದ ಮಗುಗೆ 12 ವರ್ಷದಲ್ಲೇ ಹೌದಾ ಅಂತ ಯೋಚನೆ ಮಾಡಿದಂಥ ಅವರು. ಅವ್ರಿಗೆ ಮೇಷ್ಟ್ರು ಪಾಠ ಮಾಡ್ತಿರ್ಬೇಕಾದ್ರೆ ಏನು ಅವರ ನೆನಪಿನ ಅಲ್ಲಿ ಬರ್ತಿದ್ದಾರೆ. ಈ ಘಟನೆ ಯಾವ ಘಟನೆಪ್ಪ ಅಂತಂದರೆ, ತೃಣಮಪಿ ನಚಲತಿ ತೇನವಿನ ಅಂತಂದರೆ ದೈವ ಕೃಪೆ ಇಲ್ಲದೆ, ತೃಣ ಅಂದರೆ ಹುಲ್ಲಿನ ಕಡ್ಡಿ, ಒಂದು ಹುಲ್ಲು ಕಡ್ಡಿ ಕೂಡ ಭೂಮಿ ಮೇಲೆ ಅಲ್ಲಾಡೋದಿಲ್ಲ, ಎಲ್ಲವೂ ದೈವೇಚ್ಛೆಯ ಹಾಗೆ ಜಗತ್ತು ನಡೀತಾ ಇದೆ, ಮನುಷ್ಯನಿಂದ ಯಾವುದು ಸಾಧ್ಯ ಇಲ್ಲ ಅನ್ನೋದನ್ನು ಹೇಳ್ಬಿಟ್ಟಿರ್ತಾರೆ ತೃಣಮಪ್ಪಿ ನಚ. ಕುವೆಂಪು ಅದನ್ನು ಬರೆದಿದ್ದಾರೆ, ತೇನವಿನ ಮಮತೆಯ ಬಿಡುಗೆ ಮೂಢಮನಾಥ ಅನ್ನೋ ಭಾವಗೀತೆಯಲ್ಲಿ ತೃಣಮಪ್ಪಿ ನಚಲತಿ ತೇನವಿನ ಮಮತೆಯ ಬಿಡುಗೆ ಮೂಢಮನ, ರವಿಗಿಲ್ಲದ ಭಯ, ಶಶಿಗಿಲ್ಲದ ಭಯ, ತಾರಾ ನಿಭಾಕೆ ಇರದ ಭಯ, ನಿನಗೇತಕ್ಕೆ ಬಿಡು ಅಣು ಅಂತ, ದೊಡ್ಡವಕ್ಕೆ ಭಯ ಇಲ್ಲ ನಾವೆಲ್ಲ ಅಣು, ಶ್ರದ್ಧೆಯ ನೀಡು ಅಂತ ಹೇಳಿದ ಕವಿ. ಆದ್ರೆ 6ನೇ ಕ್ಲಾಸಲ್ಲಿ ನೋಡಿ ಅವರ ವೈಚಾರಿಕತೆ ಅನ್ನೋದು ಸುಮ್ಮನೆ ಬಂದಿದ್ದಲ್ಲ, ಬೈ ಬರ್ತ್ ಹುಟ್ಟಿನಿಂದ ಜನ್ಮದ ದತ್ತವಾಗಿ ಬಂದಿರತಕ್ಕಂಥದ್ದು. ಮನೆಗೆ ಬರ್ತಾರೆ, ಮನೆಗೆ ಬಂದ ತಕ್ಷಣ ಕೂಡು ಕುಟುಂಬ ಆದ ತಕ್ಷಣ ಮಲೆನಾಡಲ್ಲಿ ಪಾಪ ಸ್ಕೂಲಿಂದ ಬಂದು ಮಕ್ಕಳನ್ನೆಲ್ಲ ಕೂರಿಸಿ ಮನೇಲಿ ಮಿಕ್ಕಿದ ತಿಂಡಿ ಎಲ್ಲ ಹಂಚ್ತಾರಲ್ಲ, ಹಂಗೆ ಹಂಚಿದಾಗ ಇವ್ರ ಪಾಲಿಗೆ ಒಂದಷ್ಟು ತಿಂಡಿ ಬರುತ್ತೆ, ಒಂದು ಬಾಳೆಹಣ್ಣು. ಆ ಬಾಳೆಹಣ್ಣು ಜೇಬಲ್ಲಿ ಇಟ್ಕೊಂಡು ಆಗಲೇ ಕವಿಶೈಲ ಅಂತ ಹೆಸರಿಟ್ಟಿರಲಿಲ್ಲ, ಆದರೆ ಆ ಗುಡ್ಡಕ್ಕೆ ಹೋಗಿ ಕೂತ್ಕೊಳ್ಳೋರು ಅದನ್ನು ತಪೋ ಭೂಮಿ ಅಂತ ಕರೀತಾರೆ ಕುವೆಂಪು. ಹೋಗಿ ಆಗಲೇ ಧ್ಯಾನ ಮಾಡೋರು ಕೂತ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋರು, ಆ ಧ್ಯಾನ ಅಂತಲೂ ಗೊತ್ತಿರಲಿಲ್ಲ. ಅಲ್ಲಿಗೆ ಹೋಗ್ತಿರ್ಬೇಕಾದ್ರೆ ಹೌದಾ ಮೇಷ್ಟ್ ಹೇಳಿದ್ರಲ್ಲ ಇದೆಲ್ಲವೂ ದೈವ ನಿಯಮದ ಹಾಗೆ ಜಗತ್ತು ನಡೆಯುತ್ತ, ತೃಣಮಪ್ಪಿ ನಚಲತಿ ತೇನವಿನ ಅಂತ ಹೇಳಿದ್ರಲ್ಲ ನಿಜವ ಅಂತ ಕೇಳ್ಕೊಳ್ಳೋ ಅಂತಿಗೆ, ಹಾಗಾದ್ರೆ ನನಗೆ ಸ್ವಂತ ಬುದ್ಧಿ ಇದೆಯಲ್ಲ, ನನಗೊಂದು ವ್ಯಕ್ತಿತ್ವ ಇದೆಯಲ್ಲ, ಹಾಗಾದ್ರೆ ನನಗೆ ಇಚ್ಛಾ ಸ್ವಾತಂತ್ರ್ಯ ಇಲ್ವಾ, ನಂಗೆ ಮನಸ್ಸಿಗೆ ಬಂದಂಗೆ ನಡೆಯಕ್ಕೆ ಆಗೋದಿಲ್ವಾ ಅಂತ ಒಂದು ಪ್ರಶ್ನೆ ಎದ್ದುಬಿಡುತ್ತೆ. ಇದು ವೈಚಾರಿಕತೆ ಅನ್ನೋದು. ನಾವು ಹೇಳಿದ್ದು ಮೇಷ್ಟ್ರು ಹೇಳಿದ್ರು ಅಂತ ಹಾಗೆ ಒಪ್ಕೊಳ್ಳದೆ ನನ್ನ ಆಲೋಚನೆಯನ್ನ ಒಂದು ನಿಕಷಕ್ಕಿಟ್ಟು ಯೋಚನೆ ಮಾಡ್ತೀನಲ್ಲ, ಕುವೆಂಪು ಅವರ ಬಾಲ ಪ್ರತಿಭೆ ಯೋಚನೆ ಮಾಡುತ್ತೆ. ನೋಡ್ತಾರೆ ಕಾಡದಾರಿಲಿ ಹೋಗ್ಬೇಕಾದ್ರೆ ಒಂದು ಬಂಡೆ ಕಲ್ಲು ಬಂದೆಗಳೇ ಅರ್ಧ ಮಣ್ಣಲ್ಲಿ ಹೂತೋಗಿರುತ್ತೆ, ಅರ್ಧ ಮಾತ್ರ ಮೇಲೆ ಕಾಣ್ತಾ ಇರುತ್ತೆ, ಪಕ್ಕದಲ್ಲಿ ನೋಡ್ತಾರೆ ಇನ್ನೊಂದು ದೊಡ್ಡ ಬಂಡೆ ಕಲ್ಲು ಪೂರ್ತಿ ಕಾಣ್ತಿರುತ್ತೆ. ಅವ್ರಿಗೆ ಅನ್ಸುತ್ತೆ ದೈವ ನಿಯಮದ ಪ್ರಕಾರ ಇದೆಲ್ಲ ಇದೆ ಅನ್ನೋದಾದ್ರೆ ಈ ಬಂಡೆ ಕಲ್ಲು ಪೂರ್ತಿ ಕಾಣಬೇಕು ಅನ್ನೋದು ದೈವ ನಿಯಮ, ಇದು ಅರ್ಧ ಮಣ್ಣನ್ನು ಮುಚ್ಚಿ ಅರ್ಧ ಮಾತ್ರ ಕಾಣಬೇಕು ಅನ್ನೋದು ದೈವ ನಿಯಮ ಇರ್ಬೋದು, ಈ ಹಸಿರು ಈ ಬೆಟ್ಟ ಇದೆಲ್ಲ ದೈವ ಸೃಷ್ಟಿ ಇರ್ಬೋದು ಅಂತ ಹಿಂಗೆ ಯೋಚನೆ ಮಾಡ್ತಾ ಹೋಗುವಾಗ ತಿಂಡಿ ಎಲ್ಲ ಮುದ್ದೋಗ್ಬಿಡುತ್ತಲ್ಲ, ಕೈ ಸೀದ ಜೇಬೊಳಗೆ ಹೋಗುತ್ತೆ. ಹಂಗೆ ಜೇಬೊಳಗೆ ಹೋಗ್ತಾರೆ ಕೊನೆಯದಾಗ ಒಂದು ಬಾಳೆಹಣ್ಣು ಸಿಕ್ಕುತ್ತೆ, ಬಾಳೆಹಣ್ಣನ್ನು ತಿಂದ್ಬಿಟ್ಟು ನಾವೆಲ್ಲ ಮಾಡಂಗೆ ಹೇಳಿದ್ರೆ ಅದ್ರ ಸಿಪ್ಪೆ ನಿಂಗೆ ಬಿಸಾಕ್ತಾರೆ,
ಆ ಸಿಪ್ಪೆ ಹೋಗಿ ಒಂದು ಪದೇ ಮೇಲೆ ಹಿಂಗ್ ಬಿದ್ದು ಒಂದು ನಿಮಿಷ ಇತ್ತು ಈ ಕೆಳಗೆ ಬೀಳುತ್ತೆ. ಕುವೆಂಪು ಯೋಚನೆ ಮಾಡ್ತಾರೆ, ಯಾರೋ ರೈತ ತೋಟದಲ್ಲಿ ಬೆಳೆದ ಬಾಳೆಹಣ್ಣು ಯಾವ ಅಂಗಡಿಲಿ ಮಾಡಿದ್ರೋ ಪೂಜೆಗೆ ಅಂತ ದೇವಸ್ಥಾನಕ್ಕೆ ತಗೊಂಡೋದ್ರೋ ಗೊತ್ತಿಲ್ಲ, ಅದು ಪ್ರಸಾದ ರೂಪದಲ್ಲಿ ನಮ್ಮ ಮನೆಯನ್ನು ಸೇರಿ ಇವತ್ತು ಈ ಬಾಳೆಹಣ್ಣು ನನ್ನ ಪಾಲಿಗೆ ತಿಂಡಿಯಾಗಿ ಬಂದು ನಾನದನ್ನ ಮನೆಯಿಂದ ಈ ಕವಿಶೈಲದ ತನಕ ಹೊತ್ತು ತಂದು ಇಲ್ಲಿ ತಿಂದು ಈ ಸಿಪ್ಪೆಯನ್ನ ಇಲ್ಲಿ ಬಿಸಾಕ್ಬೇಕು ಅನ್ನೋದು ದೈವ ನಿಯಮನ ಇರ್ಬೋದು ಇರ್ಬೋದು ಮೇಷ್ಟ್ ಹೇಳಿದ್ರಲ್ಲ ಅಂತ ಯೋಚನೆ ಮಾಡ್ತಾರೆ. ಆದರೆ ಒಂದು ಕ್ಷಣಕ್ಕೆ ಅವ್ರ ಮನಸ್ಸು ಜಾಗೃತ ಆಗಿ ಎಲ್ಲ ದೈವ ನಿಯಮನೆ, ಆದರೆ ನನಗೂ ಇಚ್ಛಾ ಶಕ್ತಿ ಇದೆ ನಾನು ಮೀರ್ತೀನಿ ಅಂತಂದ್ಬಿಟ್ಟು ಸೀದಾ ಪದೇ ನುಗ್ಬಿಟ್ಟು ಆ ಬಾಳೆಹಣ್ಣು ಸಿಪ್ಪೆನ ತಗೊಂಡು ಮತ್ತೊಂದಷ್ಟು ದೂರ ಅಲ್ಲಿ ಬಿಸಾಕ್ಬಿಟ್ಟು ಏ ದೈವ ನಿಯಮ ನಾನು ಮೀರ್ಬಿಟ್ಟೆ ಅದಲ್ಲಿ ಬಿದ್ದಿರಬೇಕು ಅಂತಿತ್ತು, ಈಗ ನಾನು ಅದನ್ನು ಮೀರ್ಬಿಟ್ಟೆ ನನ್ನ ಇಚ್ಛೆಯಾಗಿ ನಡ್ಕೊಂಡೆ ಅಂತ ಆ ಆರು ವರ್ಷದ ಆರನೇ ತರಗತಿಯ ಬಾಲಕ ಖುಷಿ ಪಡ್ತಾನೆ. ಆದರೆ ಮರುಕ್ಷಣ ಅನಿಸುತ್ತೆ ಅಲ್ಲಿ ಬಿಸಾಕಿದ ಸಿಪ್ಪೆನ ಒಂದು ನಿಮಿಷ ಬಿಟ್ಟು ಇಲ್ಲಿ ಬಿಸಾಕ್ಬೇಕು ಅನ್ನೋದು ದೈವ ನಿಯಮನೋ ಏನೋ ಅಂತೇಳಿ ಅವ್ರಿಗೆ ನಾನು ಎಷ್ಟು ಅಸಹಾಯಕನಾಗ್ಬಿಟ್ಟೆ ಅಂತಂದರೆ ಆ ದೈವ ನಿಯಮದಕ್ಕೆ ಮನೆಗೆ ಬೆಂಕಿ ಬಿತ್ತು ಅಂತಂದ್ಬಿಟ್ಟು ನಾನು ಅಳತಾ ಓಡೋಡಿ ಬಂದೆ. ಆದರೆ ನನ್ನ ಇಚ್ಛಾ ಸ್ವಾತಂತ್ರ್ಯವನ್ನು ಕಸಿದ ದೈವ ಶಕ್ತಿಯ ಬಗ್ಗೆ ನನಗೆ ಅಗಾಧ ಸಿಟ್ಟು ಬಂತು ಅಂತ ಬರೀತಾರೆ. ಆದರೆ ರಾಮಾಯಣ ದರ್ಶನದಲ್ಲಿ ಬಂಧುಗಳೇ ನೈದಾಳುತ್ತಿದೆ ಜಗವನೊಂದತಿ ವಿರಾಣ್ಮನು ಜೀವಿಗಳಿಗೆ ಇಚ್ಛೆಯ ಸ್ವಾತಂತ್ರ್ಯವನ್ನು ನೀಡಿಯೂ ಸೂಕ್ಷ್ಮಾತಿ ಸೂಕ್ಷ್ಮ ತಂತ್ರದಿಂದ ಬಿಗಿದಿರ್ತಕ್ಕಂಥ ಒಂದು ಸೂತ್ರ ನಮ್ಮನ್ನು ನಡೆಸ್ತಾ ಇದೆ ಅಂತ ಕುವೆಂಪು ಬರೀಬೇಕಾದ್ರೆ ಅವರ ಆಲೋಚನೆ ಚಿಕ್ಕಂದಿನ ತೃಣಮಪಿ ನಚಲತಿ ಅಂತಿದೆಯಲ್ಲ, ಯಾವಾಗ ಈ ಮಾತನ್ನು ಬೆಳೆದಿದ್ದಾರೆ ಅಂತಂದರೆ ರಾಮಾಯಣ ದರ್ಶನದಲ್ಲಿ ನಾನು ನೇರವಾಗಿ ಮಂತರೆಯ ಕಥೆಗೆ ಬರ್ತೀನಿ ನೋಡಿ, ಮಮತೆಯ ಸುಳಿ ಮಂತರೆ ಅಂತ ಬರೆದಿದ್ದಾರೆ. ಮೂಲ ವಾಲ್ಮೀಕಿ ರಾಮಾಯಣವನ್ನು ನೀವು ನೆನಪು ಮಾಡಿಕೊಳ್ಳಿ, ಕೈಕೆಯ ರೂಪವನ್ನು ಮಂದು ಮಾಡಿ ಮುದಿ ದಶರಥನಿಂದ ವರಗಳನ್ನು ಕೇಳಿ ರಾಮನನ್ನು ಕಾಡಿಗೆ ಅಟ್ಟಿದ ನಂತರ ಆ ಗೂನಿ ವಿಕೃತ ರೂಪೆಯಾದ ಹೇಸಿನಾಕೃತಿಯಾದ ಮಂತರೆಯ ವಿವರಗಳನ್ನು ನಮಗೆ ಸಿಕ್ಕೋದಿಲ್ಲ. ಕುವೆಂಪು ಅವರ ಸ್ಪರ್ಶಮಣಿ ಪ್ರತಿಭೆ ಅಂತ ಹೇಳಿದ್ದಲ್ಲ ಅದು ಮಂತರೆಯನ್ನು ಕಡೆದಿಡಿಸುವುದು ಹೇಗೆ ಅಂತಂದರೆ ಅವಳು ವಾಲ್ಮೀಕಿ ಹೇಳಿದಂಗೆ ಎಂಥ ವಿಕಾರ ಅಂತಂದರೆ ಇನ್ನಿಲ್ಲದ ವಿಕೃತಿ ಅವಳಿಗೆ, ಎಂಥವ್ರಿಗೂ ಕೂಡ ನೋಡಿದ ತಕ್ಷಣ ಥೂ ಅಂತ ಉಗಿಬೇಕಾಗತ್ತೆ. ಅವಳು ಚಿಕ್ಕವಳಿರ್ಬೇಕಾದ್ರೆ ಜನಗಳ ಉಗುಳಿನ ತುಂತುರು ಹನಿಯಲ್ಲಿ ಬೆಳೆದ್ಲು ಅಂತ ಬರೀತಾರೆ ಕುವೆಂಪು. ಹಾಗೆ ಬೆಳೆದಂಥವಳು ಇದ್ದಕ್ಕಿದ್ದಂಗೆ ರಾಮನನ್ನ ಕಾಡ್ಬೋಗುವಂತ ಹಠ ಹಿಡಿದು ಕೇಳೋದಕ್ಕೆ ಏನು ಕಾರಣ ಅಂದರೆ ಕುವೆಂಪು ಬರ್ತಾರೆ, ನೈದಾಳುತ್ತಿದೆ ಜಗವನಂದತಿ ವಿರಾಣ್ಮನ, ಯಾವ ಬೆಳಿಗ್ಗೆಯಲ್ಲಿ ದಶರಥನಿಗೆ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಸಂಕಲ್ಪ ಬರುತ್ತೋ ಅದೇ ರಾತ್ರಿ ಮಂತ್ರೆಯ ಕನಸು ಅದನ್ನು ಹಾಳು ಮಾಡಿಬಿಡುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಮಧ್ಯರಾತ್ರಿ ಸಿದ್ಧತೆಗಳು ನಡೀತಿರುತ್ತೆ. ಕುವೆಂಪು ರಾಮಾಯಣ ದರ್ಶನದಲ್ಲಿ ಮುದಿಯಾಗಿರ್ತಾಳೆ, ಭರತ ಕೈಕೆಯ ತವರು ಹೋಗಿರ್ತಾಳೆ ನನ್ನ ಶತ್ರುಘ್ನ ಜೊತೆ, ಇವಳು ಇದ್ದಕ್ಕಿದ್ದಂಗೆ ಒಂದು ಕನಸು ದಡಕ್ಕಂತ ಎದ್ದು ಬಿಡ್ತಾಳೆ. ಯಾವ ಕನಸಪ್ಪ ಅಂತಂದರೆ ಅವಳು ಜಗತ್ತಿನಲ್ಲಿ ಮೊದಲು ಒಂದು ನಗು ಅಂತ ನೋಡದೆ ಕೈಕೆ ಮಗುವಾಗಿದ್ದಾಗ, ಯಾಕಂತಂದರೆ ಅವಳು ಹುಟ್ಟಿದಾಗ ಇಷ್ಟು ವಿಕೃತಿಯಾಗಿರ್ತಾಳೆ ಅಂತಂದರೆ ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಅನ್ನೋ ಮಾತನ್ನು ಮೀರಿ ಅವಳನ್ನು ಹೆತ್ತವರು ಕಾಂಡಲ್ಲಿ ಬಿಸಾಕ್ ಹೋಗಿರ್ತಾರೆ. ಇಂಥ ಹೊಲಸು ಆಕೃತಿಯನ್ನು ಸಾಪದ ಹಿಂಗೆ ಅಂತ ಮಕ್ಕಳಿಲ್ಲದ ಕೈಕೆಯ ರಾಜ ಕೈಕೆಯ ತಂದೆ ಬೇಟೆಗೆ ಹೋದಾಗ ಮಗುವಿನ ಚೀತ್ಕಾರ ಕೇಳಿ ಹೋಗ್ತಾನೆ, ಅವನು ಮಗುವಿನ ಹತ್ತಿರಕ್ಕೆ ಹೋದಾಗ ಅಪಶಕುನಗಳಾಗ್ತವಂತೆ, ಬಳಿಯಲ್ಲಿದ್ದವರೆಲ್ಲ ಹೋಗ್ತಾರೆ ಮುಟ್ಟಬೇಡ ಅಕೃತ್ ಪೂಸನ್ನ ಏನೋ ಕೆಟ್ಟದ್ ಕಾದಿದೆ ಅಂತ. ಆದರೆ ಹುದ್ದದ ಬುಡದಲ್ಲಿ ಆ ಮಗು ಬಿದ್ದಿರುತ್ತಲ್ಲ ಇರುವೆ ಗೊತ್ತ, ದೊಡ್ಡ ದೊಡ್ಡ ಇರುವೆಗಳು ಕಿತ್ತು ತಿಂತಾ ಇರ್ತವಂತೆ. ಅವನು ಆ ಹೇಸಿನ ಆಕೃತಿಯನ್ನು ಲೆಕ್ಕಿಸದೆ ಮಕ್ಕಳಿಲ್ಲದ ಆ ರಾಜ ಅದನ್ನು ಒರೆಸಿ ಎದೆಗೆ ಒಪ್ಕೊಂಡು ಮನೆಗೆ ತರ್ತಾನೆ. ಮುಂದೆ ಅವನಿಗೆ ಅವಳು ಆ ಥರ ಎಲ್ಲರ ತಿರಸ್ಕಾರದಲ್ಲಿ ಬೆಳೀತಿರುವಂಥ ಸಂದರ್ಭದಲ್ಲಿ ಇವನಿಗೆ ಹೆಣ್ಮಗು ಹುಟ್ಟುತ್ತೆ. ಆಗ ಇವನೇನು ಮಾಡಿಬಿಡ್ತಾನೆ ಕೇಕೆ ರಾಜ ಅಂತಂದರೆ ಅರಮನೆಯಲ್ಲಿ ತನ್ನ ಮಗಳು ಅವಳನ್ನು ನೋಡ್ಕೊಳ್ಳೋದಕ್ಕಾಗಿ ಮಂತರೆಯನ್ನು ನಿಯಮಿಸ್ಬಿಡ್ತಾನೆ. ಹುಟ್ಟಿದ ಮಗುಗೆ ಸೌಂದರ್ಯ ಯಾವುದು ವಿಕೃತಿ ಯಾವುದು ಅಂತ ಗೊತ್ತಿರಲ್ಲ, ಅದು ನೋಡೋದೇ ಕಣ್ಣು ತೆರೆದು ತಾಯಿ, ಯಾಕಂದರೆ ತಾಯಿ ಹಾಲು ಕುಡಿಸಲ್ಲ ಚೆನ್ನು ಹಾಳಾಗ್ಬಿಡುತ್ತೆ ಅಂತ. ಆದರೆ ಮಂತರೆ ತನ್ನ ತೊಡೆ ತೊಟ್ಟಿನಲ್ಲಿ ಇಟ್ಕೊಂಡು ಕೃತಕವಾದ ಹಾಲನ್ನು ಇದ್ರಬಾಳಿ ಇಟ್ಟಾಗ ಆ ಮಗು ನಗುತ್ತಲ್ಲ, ಕುವೆಂಪು ಚೆಲುವೆ ಕೈಕೆ ಮಂತರೆಯ ತೊಡೆಯಲ್ಲಿ ಹೇಗಿದ್ಲಪ್ಪ ಅಂತಂದರೆ ಬಿಳಿಯ ಹಾಲಿನಲ್ಲಿ ಹಿತ್ತಿಲು ತೇಲಿದ ಹಾಗೆ ಅಂತ ಬರೀತಾರೆ.
ಆ ರೀತಿ ನೋಡಿದ್ರಿಂದ ಅವಳು ಇಡೀ ಜಗತ್ತಿನ ಸುಖ ಇರ್ತಕ್ಕಂಥದ್ದು ನನ್ನ ಕೈಕೆಗಾಗಿ ಅಂತ ಭಾವಿಸ್ತಾಳೆ. ಅದು ಮಮತೆಯ ಸುಳಿ ಅಂತೇಳಿ ಎಂಥ ಸುಳಿಯಲ್ಲಿ ಸಿಗಾಕೊಂಡ್ಬಿಡ್ತಾಳೆ ಅಂತಂದ್ರೆ, ಮುಂದೆ ಅವಳು ದಶರಥನ ಮಡದಿಯಾಗಿ ಭರತ ಹುಟ್ಟಿದಾಗಂತೂ ಈ ಮುದಿ ಗೂನಿಗೆ ಕೊಂಬು ಬಂದಂಗಾಗುತ್ತೆ. ನನ್ನಯ್ಯ ಭರತನ ಸುಖಕ್ಕಾಗಿ ಪ್ರಪಂಚ ಇದೆ, ಪ್ರಪಂಚದ ಸುಖ ಇಲ್ಲ, ಅವನು ದೂರಗೊಳ್ಬೇಕು ಅನ್ನೋ ಭಾವನೆ. ಆ ಇಂಗ್ಲಿಷ್ ಸಾಹಿತ್ಯವನ್ನು ಅಪಾರವಾಗಿ ಓದ್ಕೊಂಡು ಅದೇ ಕಾಲಕ್ಕೆ ಭಾರತೀಯ ಸಾಹಿತ್ಯ ಬೇರೆ ಬೇರೆ ಭಾಷೆಯ ಸಾಹಿತ್ಯವನ್ನೆಲ್ಲ ಜೀರ್ಣಿಸ್ಕೊಂಡು ಕನ್ನಡವನ್ನು ಅದರ ಔನ್ನತ್ಯಕ್ಕೆ ಎತ್ತಿಡಿತಕ್ಕಂಥ, ನೋಡಿ ಕುವೆಂಪುಗೆ ಹಲವು, ನೀವು ಪದ್ಮಶ್ರೀ ಪ್ರಶಸ್ತಿ ಬಂದಿದ್ದನ್ನು ಯಾಕೆ ಸುಬ್ರಹ್ಮಣ್ಯ ಸರ್ ನೆನಪು ಮಾಡಲಿಲ್ಲ? ಪದ್ಮಶ್ರೀ ಪದ್ಮವಿಭೂಷಣ ಪಡೆದ ಭಾರತದ ಮೊಟ್ಟ ಮೊದಲ ಕವಿ ಕುವೆಂಪು, ಕನ್ನಡದಲ್ಲ, ಭಾರತದ ಮೊಟ್ಟ ಒಬ್ಬ ಕವಿಯೊಬ್ಬನಿಗೆ ಪದ್ಮಶ್ರೀ ಗೌರವ ರಾಷ್ಟ್ರಪತಿ ಪದಕ ಬಂದಿದ್ದು ಅದೇ ಮೊದಲು, ಪದ್ಮವಿಭೀಷಣ ಬಂದಿದ್ದು ಕುವೆಂಪುಗೆ ಮೊದಲು. ಆಮೇಲೆ ಕುವೆಂಪು ಹಲವು ಮೊದಲುಗಳಲ್ಲಿ ಎಂಥ ಎತ್ತರಕ್ಕೆ ಏರಿದ್ರು ಅಂತಂದರೆ, ನಾನು ಮೊನ್ನೆ ಮಣಿ ಸರ್ ಹತ್ರ ಹೇಳ್ತಾ ಇದ್ದೆ, ಈ ದೊಡ್ಡ ರಾಷ್ಟ್ರೀಯ ಸ್ಮಾರಕ ಇದೆಯಲ್ಲ ಕುಪ್ಪಳ್ಳಿದು, ಇದು ಸಾಮಾನ್ಯದಲ್ಲ ಸರ್. ಭಾರತೀಯ ಕವಿಗಳಲ್ಲಿ ಈ ಥರದ ರಾಷ್ಟ್ರೀಯ ಸ್ಮಾರಕಕ್ಕೆ ಗೌರವಕ್ಕೆ ಪಾತ್ರರಾದ ಮೊಟ್ಟ ಮೊದಲ ಕವಿ ಅಂತಂದರೆ, ನಮಗೆ ಜನಮನ ರಾಷ್ಟ್ರಗೀತೆಯನ್ನು ಬರೆದುಕೊಟ್ಟ ರವೀಂದ್ರನಾಥ ಟಾಗೋರನ್ನು ಬಿಟ್ಟರೆ ಎರಡನೇ ಗೌರವ ಕುವೆಂಪು ಅವರಿಗೆ ಸಿಕ್ಕಿರ್ತಕ್ಕಂಥದ್ದು. ಉಳಿದ ಕವಿಗಳೆಲ್ಲ ಅವರ ಟ್ರಸ್ಟ್ಗಳೆಲ್ಲ ಕತೆ ಏನಾಗಿದೆ ಅನ್ನೋದನ್ನು ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ, ಮಹಾಕವಿಗಳ ನೆನಪು, ಅವರು ಹುಟ್ಟಿದ ಜಾಗಗಳೆಲ್ಲ ಏನಾಗಿದೆ ಅಂತ. ಕುವೆಂಪುಗೆ ಮಾತ್ರ ಇಂಥ ಗೌರವ ಸಿಕ್ಕಿದೆ ಅಂತಂದರೆ, ಬಂಧುಗಳೇ, ನಾನು ಈಗ ಹೊತ್ತು 15 ವರ್ಷದಿಂದನೂ ಈ ಶಿರಾಕ್ ಬಂದು ಮಾತಾಡ್ತಿದ್ದೇನಲ್ಲ, ಯಾವ ಸಂಗತಿಯನ್ನು ಕುರಿತು ಮಾತಾಡಲಿ ಅಂತ ಮೊನ್ನೆ ಸುಬ್ರಹ್ಮಣ್ಯ ಸರ್ ಹತ್ರ ಮಾತಾಡಬೇಕಾದ್ರೆ, ಸರ್ ಈ ಸಲ ಎಲ್ಲ ದೊಡ್ಡವರೇ ಇರ್ತಾರೆ, ಮಕ್ಕಳಿರೋದಿಲ್ಲ, ಅವ್ರು ರಾಮಾಯಣ ದರ್ಶನ ಇದೆಯಲ್ಲ ಅದರ ಮಹತ್ವದ ಕೆಲವು ಸಂಗತಿಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಹೇಳಿದರು. ಆ ಕಾರಣಕ್ಕೋಸ್ಕರ ರಾಮಾಯಣ ಅಂತಂದ ತಕ್ಷಣವೇ ನಮಗೆ ವಾಲ್ಮೀಕಿ ರಾಮಾಯಣದಿಂದ ಎಷ್ಟು ರಾಮಾಯಣ ಇದೆ ಅಂತಂದರೆ, ಕುಮಾರವ್ಯಾಸ ಅನ್ನೋನು ಮಹಾಕವಿ ಇದ್ನಲ್ಲ, ಗದಗಿನ ಭಾರತವನ್ನು ಬರೆದಂಥವನು, ಕರ್ನಾಟಕ ಕಥಾಮಂಜರಿ ಅಂತ ಅದಕ್ಕೆ ಇರ್ತಕ್ಕಂಥ ಹೆಸರು. ಅವನು ನಾನು ಮಹಾಭಾರತದ ವಸ್ತುವನ್ನು ಯಾಕೆ ಬರಿತೀನಿ ಅಂತಂದರೆ, ರಾಮಾಯಣವನ್ನು ಬರೆದ ಕವಿಗಳು ಅಸಂಖ್ಯಾತರಿದ್ದಾರೆ ಅಂತ ಹೇಳಬೇಕಾದ್ರೆ, ತಿಣುಕಿದನು ಪಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ ಹೇಳಿದ್ದಾನೆ. ಈ ಭೂಮಿಯನ್ನು ಹೊತ್ಕೊಂಡಿರೋ ಶೇಷ ಇದನ್ನೆಲ್ಲ ಹೇಳೇಡೆಯವನು, ಅವನು ಈ ರಾಮಾಯಣದ ಕವಿಗಳ ಭಾರದಲ್ಲಿ ತಿಣುಕಾಡ್ತಿದ್ದಾನಂತೆ. ಅಯ್ಯೋ ಒತ್ಕೊಳ್ಳೋಕ್ಕೆ ಆಗಲ್ಲಪ್ಪ ಎಷ್ಟು ಜನ ಅಂತೇಳಿ, ಅದಕ್ಕೆ ನಾನು ಮಹಾಭಾರತ ಬರದೆ ಅಂತ ಅವನು ತಮಾಷೆ ಮಾಡ್ತಾನೆ. ಅಂದರೆ ಅಷ್ಟು ಭಾರತಗಳು ಇದ್ದಾವೆ ಇಲ್ಲಿ ಅಂತ ಹೇಳಿಬಿಟ್ಟು, ರಾಮಾಯಣಗಳಿದ್ದಾವೆ ಅಂತೇಳಿ. ಆದರೆ ಕುವೆಂಪು ಶ್ರೀ ರಾಮಾಯಣ ದರ್ಶನಂನ ಬಂಧುಗಳೇ 9 ವರ್ಷಗಳ ಕಾಲ ತಪಸ್ಸಿನ ಹಾಗೆ ಬರೆದಿದ್ದಾರೆ. ಎರಡನೇ ಮಹಾಯುದ್ಧ ನಡೀತಿದ್ದ ಕಾಲ, ಇಡೀ ಜಗತ್ತು ಎರಡನೇ ಮಹಾಯುದ್ಧದ ಭೀತಿಯಲ್ಲಿ ತತ್ತರಿಸ್ತಿರ್ಬೇಕಾದ್ರೆ ಕಾವ್ಯ ಬರೀತಾನೆ ಅಂತ ತಮಾಷೆ ಮಾಡಿದರು. ಅಸಹ್ಯದ ಕೆಸರಿನಲ್ಲಿ ಬಿದ್ದು ಹೊರಳಾಡೋ ಹಾಗೆ ಆಗ್ಬಿಡುತ್ತಂತೆ. ಅವನು ಅದಕ್ಕೆ ಪಶ್ಚಾತ್ತಾಪವಾಗಿ ಧ್ಯಾನಮಾಲಿನಿಯ ಕಾಲಿಗೆ ನಮಸ್ಕರಿಸಿ ಕ್ಷಮೆಯನ್ನು ಕೇಳ್ತಾನೆ ಅಂತ. ನೋಡಿ, ಇದೊಂದು ಚಿಕ್ಕ ಸಂಗತಿ. ಮತ್ತು ನಮಗೆ ನಾವು ಈ ಥರದ್ದು ಎಷ್ಟೋ ಕತೆ ಕೇಳ್ತಾ ಇರ್ತೀವಿ, ಯಾರ್ದೋ ಹೆಂಡತಿ ಏನೋ ಕತೆ ಅಂತ. ಆದರೆ ನಮ್ಮ ನಡತೆಯ ವಿಷಯ ಬಂದಾಗ ನಮ್ಮ ಮೂಲ ಗುಣವನ್ನು ಕಾಪಾಡಿಕೊಳ್ಳೋ ಆ ಧ್ಯಾನಮಾಲಿನಿ ಸೀತೆಯಿಂದ ನೋಡಿ ಕಲಿತ ಪಾಠ ಇದೆಯಲ್ಲ, ಇದು ನಮ್ಮ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡೋ ಬಹಳ ದೊಡ್ಡ ಅಸ್ತಬಂಧಗಳೇ. ಇನ್ನೊಂದು ಘಟನೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ, ಹೆಚ್ಚು ಹೇಳೋಕ್ಕಾಗೋದಿಲ್ಲ. ನಾನು ಹೇಳಲೇಬೇಕು ಅದನ್ನು. ಕುಂಭಕರ್ಣನ ವಿಚಾರ ಹೇಳಿದೆ. ಕುಂಭಕರ್ಣನನ್ನು ಎಬ್ಬಿಸಿ ಅಂತಲೇ ಒಂದು ಅಧ್ಯಾಯ ಬರೆದಿದ್ದಾರೆ. ಎಲ್ಲ ರಾಮನ ಕಡೆಯವರು ಲಂಕೆಗೆ ಬೆಂಕಿ ಹಚ್ಚೋ ಸಂದರ್ಭದಲ್ಲಿ ಇವನು ಅಸಹಾಯಕನಾಗಿ ಕುಂಭಕರ್ಣನನ್ನು ಎಬ್ಬಿಸಿ ನೋಡಿ. ಕುಂಭಕರ್ಣ ಅಂದ ತಕ್ಷಣ ನಮಗೆ ಅವನೊಂದು ವಿಕೃತಿಯ ಆಕಾರ. ಮತ್ತೆ ಈ ವರ್ಷನೂ ಕೂಡ ಆಗಮಿಸಿ ನಮಗೆಲ್ಲರಿಗೂ ಕೂಡ ರಾಮಾಯಣ ದರ್ಶನ ಹಾಗೆ ಕುವೆಂಪು ವಿಚಾರಧಾರೆಗಳನ್ನು ಪುಂಕಾನುಪುಂಕವಾಗಿ ನಮ್ಮ ಮುಂದೆ ಮಂಡಿಸಿದಂಥ ಸ್ನೇಹಿತರು ಆದಂಥ ಸತ್ಯನಾರಾಯಣ ಅವರೇ, ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ತಾಲೂಕು ಅಧ್ಯಕ್ಷರಾದ ಚಿದಾನಂದ ಅವರೇ, ಹಾಗೆ ನಮ್ಮ ಇಂಜಿನಿಯರ್ ರಂಗನಾಥ್ ಅವರೇ, ಚಿಕ್ಕಣ್ಣ ಅವರೇ, ಮತ್ತು ಪ್ರೆಸಿಡೆನ್ಸಿ ಕಾಲೇಜಿನ ಪ್ರಾಂಶುಪಾಲರಾದ ಸುಬ್ರಹ್ಮಣ್ಯ ಅವರೇ, ಹಾಗೆ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಕನ್ನಡ ಸಾಹಿತ್ಯ ಕನ್ನಡ ಪ್ರೇಮಿಗಳೇ, ಮಾಧ್ಯಮ ಮಿತ್ರರೇ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಶ್ವಮಾನವ
ದಿನಾಚರಣೆಯನ್ನು ಆಚರಿಸುವ ಜವಾಬ್ದಾರಿಯನ್ನು ಸತ್ಯನಾರಾಯಣ ಅವರೇ ತಗೊಂಡಿದ್ದಾರೆ. ನಾವು ಬರ್ತರೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ಜ್ಞಾಪಿಸ್ತಾರೆ. ಮುಂದೆ ಕೂಡ ಇದು ಹೀಗೆ ಮುಂದುವರಿಯುತ್ತೆ. ಹಿಂದಿನ ವರ್ಷ ನನಗೀಗ ಜ್ಞಾಪಕ ಬರ್ತಾ ಇದೆ, ಬಹಳ ಅದ್ಭುತವಾದ ಕಾರ್ಯಕ್ರಮ ಆಗಿತ್ತು. ನಮ್ಮ ಸೆಕೆಂಡ್ ಪಿ ಯು ಸಿ ಮತ್ತು ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳು ಸುಮಾರು ಒಂದೂವರೆ ಸಾವಿರ ಸಂಖ್ಯೆಯಲ್ಲಿ ಕಾಲೇಜಿನಲ್ಲಿ ಕಲಿತು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದರು. ಹಾಗೆಯೇ ಅದು ಎರಡು ಸರದಿನಲ್ಲಿ ನಡೆಯುತ್ತೆ ಈ ಕಾರ್ಯಕ್ರಮ. ಒಂದು ಸರದಿ ಅಲ್ಲಿ ಕ್ಯಾಂಪಸ್ನಲ್ಲಿ, ಮತ್ತು ಎರಡನೇ ಸರದಿ ಸಂಜೆ ನಂತರ ಇಲ್ಲಿ ಒಂದಷ್ಟು ನಮ್ಮ ತಾಲೂಕಿನಲ್ಲಿ ಸಾಹಿತ್ಯದ ಮನಸ್ಸುಗಳನ್ನ ಹುಡುಕಾಟೋ ಪ್ರಯತ್ನದಲ್ಲಿ ನಾನಿದ್ದೀನಿ. ಸಾಹಿತ್ಯದ ಅಭಿರುಚಿ ಬೆಳೆಸಬೇಕು. ಕುವೆಂಪು ಅವರ ಒಬ್ಬರೇ ಅಂತಲ್ಲ, ಕುವೆಂಪು ಅವರ ಜೊತೆಯಲ್ಲಿ ಇಡೀ ಕನ್ನಡ ಸಾಹಿತ್ಯ ಏನಿದೆ ಸಂಸ್ಕೃತಿಗೆ ದ್ಯೋತಕವಾಗಿ, ಸಂಸ್ಕೃತಿಗೆ ಪೂರಕವಾಗಿ ಏನು ಸಾಹಿತ್ಯ ಇದೆ ಆ ಎಲ್ಲ ಸಾಹಿತ್ಯವನ್ನು, ಸಾಹಿತಿಗಳ ಪರಿಚಯವನ್ನು ಮಾಡಬೇಕು. ನಮ್ಮ ಭಾಗದ ಜನ ಕೂಡ ಅವುಗಳಿಗೆ ತೆರೆದುಕೋಬೇಕು ಅನ್ನೋ ವಿಚಾರದಲ್ಲಿ ಕಳೆದ 20 ವರ್ಷಗಳಿಂದ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಆದರೆ ನನ್ನ ಸರಿಯಾದ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇಲ್ವೋ, ಅಥವಾ ಅವರಿಗೆ ಇಲ್ಲಿ ಒಗ್ಗೂಡ್ಕೊಳ್ಳೋ ಅಥವಾ ಒಂದು ಬಂದು ಸೇರುವಂಥ ಮನಸ್ಸಿಲ್ಲೋ ಗೊತ್ತಿಲ್ಲ. ಇಲ್ಲ, ಒಂದು ಯಾವುದೋ ಒಂದು ಕಾರಣದಲ್ಲಿ ಅದು ಇನ್ನೂ ಕೂಡ ನಾನು ನಿರೀಕ್ಷೆ ಮಾಡಿದ ಮಟ್ಟಕ್ಕೆ ಆ ಒಂದು ಸಾಹಿತ್ಯ ಪ್ರೇಮ ಅಥವಾ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಒಂದು ಮನಸ್ಸು ಇನ್ನೂ ಕೂಡ ಬಂದಿಲ್ಲ. ಆದರೂ ಕೂಡ ಇವತ್ತು ಕುವೆಂಪು ಅವರನ್ನು ಒಬ್ಬ ಕವಿಯಾಗಿ ಅಷ್ಟೇ ನಾವು ನೋಡೋದಿಲ್ಲ, ಒಬ್ಬ ದೊಡ್ಡ ಮಾನವತಾವಾದಿಯಾಗಿ ನೋಡೋದ್ರಿಂದ ನಮಗೆಲ್ಲ ಭಾಳ ಇಷ್ಟ ಆಗ್ತಾರೆ ಕುವೆಂಪು. ಒಬ್ಬ ಕವಿ ಮಾತ್ರ ಅಷ್ಟೇ ಆಗಿದ್ದರೆ ಅವರು ನಮ್ಗೆ ಇಷ್ಟೊಂದು ಇಷ್ಟ ಆಗ್ತಿರಲಿಲ್ಲ. ನನಗಂತೂ ಅವರೊಂದು ಒಂದೊಂದು ಹೆಜ್ಜೆ ಅವರ ಬಾಲ್ಯದಿಂದ ಹಿಡಿದು ಅವರ 90 ವಯಸ್ಸಿನವರೆಗೆ ಅವರು ನಡೆದು ಬಂದಂಥ ಪ್ರತಿಯೊಂದು ಹೆಜ್ಜೆ ಕೂಡ ಎಲ್ಲ ಒಂದು ರೀತಿ ಒಂದೊಂದು ಹೆಜ್ಜೆ ಕೂಡ ಒಂದೊಂದು ಒಂದು ಹಂತ. ಅದು ನಾವೆಲ್ಲರೂ ಕೂಡ ಅದನ್ನು ಪಾಲನೆ ಮಾಡಬಹುದು, ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ಬಹುದು ಅನ್ನೋ ರೀತಿಯಲ್ಲಿ ಅವರ ಒಂದು ಸಾಂಸಾರಿಕ ಜೀವನ, ಇಡೀ ಎಲ್ಲ ಏನು ನಮ್ಮ ಸಂಸಾರಿಗಳಂತ ಏನು ಕರಿತೀವಿ ಜಗತ್ತಿನಲ್ಲಿ, ಅವರೆಲ್ಲರೂ ಕೂಡ ಅದನ್ನು ಅಳವಡಿಸ್ಕೊಳ್ಳೋ ರೀತಿ ಸಾಂಸಾರಿಕ ಜೀವನ, ಮತ್ತು ಅವರು ಮಕ್ಕಳನ್ನು ಬೆಳೆಸೋ ರೀತಿ, ಆ ಮಕ್ಕಳು ಕೊಡೋವಂಥ ಸ್ವಾತಂತ್ರ್ಯ, ಆ ಸ್ವಾತಂತ್ರ್ಯವನ್ನು ಉಪಯೋಗಿಸ್ಕೊಂಡಂಥ ಅವರ ಮಕ್ಕಳು, ಅದು ಪೂರ್ಣಚಂದ್ರ ತೇಜಸ್ವಿ ಇರ್ಬೋದು, ಹಾಗೆ ನಮ್ಮ ಇಲ್ಲಿ ಬೇರೆ ದೇಶದಲ್ಲಿರ್ತಕ್ಕಂಥ ಕೋಕಿಲೋದಯ ಚೈತ್ರ, ಮಕ್ಕಳಿಗೆ ಎಷ್ಟು ಒಳ್ಳೆಯ ಹೆಸರು ಇಡ್ತಾರೆ ನೋಡಿ. ಅದು ಯಾಕೆ ಆ ರೀತಿ ಮನಸ್ಸು ಬರುತ್ತೆ ಕುವೆಂಪು ಅವ್ರಿಗೆ ಅಂದರೆ, ಈ ಬ್ರಾಹ್ಮಣಶಾಹಿ ಬ್ರಾಹ್ಮಣರು ಅಂತ ಏನಿರ್ತಾ ಇತ್ತು ಅವರೆಲ್ಲ ಈ ಶೂದ್ರರಿಗೆ, ನಾವೆಲ್ಲ ಶೂದ್ರರೇ, ತಿಮ್ಮಣ್ಣ ಬೊಮ್ಮಣ್ಣ ಕರಿಯಣ್ಣ ತಿಮ್ಮಣ್ಣ ಈ ಹೆಸರುಗಳನ್ನೇ ಇಟ್ಕೊಂಡು ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ಕುವೆಂಪು ಅವರು ತಮ್ಮ ಹುಟ್ಟಿದ ಮಕ್ಕಳಿಗೆಲ್ಲರಿಗೂ ಕೂಡ ಒಂದು ನವೀನ ರೀತಿಯ ಹೆಸರುಗಳನ್ನು, ಕೋಕಿಲೋದಯ ಚೈತ್ರ ಅಂತ ದೊಡ್ಡ ಮಗನಿಗೆ ಹೆಸರಿಟ್ರು, ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅಂತ ಪೂರ್ಣಚಂದ್ರ ತೇಜಸ್ವಿ ಅಂತ ಮಗನಿಗೆ ಹೆಸರಿಟ್ರು, ಹಾಗೆ ತಾರಿಣಿ ಅಂತೇಳಿ ಇನ್ನೊಬ್ಬಳು ಮಗಳಿಗೆ ಹೆಸರಿಡ್ತಾರೆ. ಸೊ ಈ ರೀತಿಯಾಗಿ ಎಲ್ಲ ಹೊಸತುಗಳನ್ನು ಅವರೇ ತಮ್ಮ ಮನೆಯಲ್ಲಿ, ಏಕೆಂದರೆ ಅಲ್ಲಿ ಒಂದು ಪುರೋಹಿತರು ಹೇಳಿದ್ರೆ ಏನೂ ಕೂಡ ಆಗ್ತಿರಲಿಲ್ಲ ಮಲೆನಾಡಿನಲ್ಲಿ, ಅಂಥ ಸಂದರ್ಭದಲ್ಲಿ ಈ ರೀತಿ ಆಲೋಚನೆಗಳು ಇಟ್ಕೊಂಡು ಬರ್ತಾರೆ. ಪ್ರತಿಯೊಂದು ಕಡೆ ಒಬ್ಬ ವೈಚಾರಿಕ ವ್ಯಕ್ತಿಯಾಗಿ ಯಾವುದೇ ಒಂದು ಮೌಢ್ಯವನ್ನು ಆರಾಧಿಸದೆ ಆಚರಿಸದೆ ಎಲ್ಲದರಲ್ಲೂ ಕೂಡ ವೈಚಾರಿಕ ದೃಷ್ಟಿಯಿಂದ ನೋಡ್ತಾರೆ, ವೈಜ್ಞಾನಿಕ ದೃಷ್ಟಿಯಿಂದ ನೋಡ್ತಾರೆ, ಹಾಗೆ ಬರ್ತಾ ಬರ್ತಾ ಆಧ್ಯಾತ್ಮವನ್ನು ಕೂಡ ಅವರು ಹತ್ಕೋತಾರೆ. ಅವರು ದೇವರ ವಿರೋಧಿಯಲ್ಲ ಅಥವಾ ಅವರು ನಾಸ್ತಿಕರಲ್ಲ, ಅವರು ಆಸ್ತಿಕರಾಗೇ ಇರ್ತಾರೆ. ಆದರೆ ಆಸ್ತಿಕತೆ ಅನ್ನೋದು ಎಲ್ಲೂ ಕೂಡ ಡಂಬಾಚಾರ ಆಗಬಾರ್ದು, ಆಸ್ತಿಕತೆ ಅನ್ನೋದು ಎಲ್ಲೂ ಕೂಡ ತೋರಿಕೆಗೆ ಅಂತ ಆಗಬಾರ್ದು ಅನ್ನೋ ರೀತಿಯಲ್ಲಿ ಮನೆಯಲ್ಲಿ ಅವರು ಶಕ್ತಿ ದೇವತೆಯನ್ನು ಯಾವಾಗಲೂ ಕೂಡ ಪ್ರಾರ್ಥಿಸ್ತಾ ಇರ್ತಾರೆ, ಪೂಜಿಸ್ತಾ ಇರ್ತಾರೆ, ಅದಕ್ಕೊಂದು ಜಾಗ ಮಾಡಿಟ್ಟಿರ್ತಾರೆ. ಸೊ ಆ ರೀತಿ ಕುವೆಂಪು ಎಲ್ಲಕ್ಕೂ ಕೂಡ ಎಲ್ಲ ಆಚಾರ ವಿಚಾರಗಳಿಗೆ ನಾವು ಮೊದಲಿಗರಾಗಿ ಹಲವಾರು ವಿಚಾರಗಳನ್ನ ಮುಂದೆ ಇಟ್ಟಿದ್ದಾರೆ. ಒಬ್ಬ ವೈಸ್ ಚಾನ್ಸಲರ್ ಆಗಿ ನನ್ನ ಮೊನ್ನೆ ಈಗ 3 ಹಿಂದೆ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಒಂದು ಸಭೆ ನಡೀತು, ನಮ್ಮ ರಾಜ್ಯದ ಎಲ್ಲ ವೈಸ್ ಚಾನ್ಸಲರ್ಗಳು ಅಲ್ಲಿದ್ದರು, ನಮ್ಮ ಡೆಪ್ಯೂಟಿ ಸಿ ಎಂ ಅಶ್ವಥ್ ನಾರಾಯಣ್ ನಾನು ಮತ್ತು ಎಲ್ಲ ಒಂದಷ್ಟು ಜನ ಇದ್ವಿ ಅಲ್ಲಿ. ಸೊ ಆ ಸಂದರ್ಭದಲ್ಲಿ ಅನಿಸ್ತು ಎಲ್ಲಿ ಕುವೆಂಪು ಎಲ್ಲಿ ಈಗಿನ ವೈಸ್ ಚಾನ್ಸಲರ್ಗಳು ಅಂತ ಹೇಳ್ಬಿಟ್ಟು, ಯಾಕೆಂದರೆ ಮೈಸೂರು ಮಹಾರಾಜರಿಗಿಂತ ಒಂದು ಪಟ್ಟು ಹೆಚ್ಚು ಗೌರವವನ್ನು ಸಂಪಾದಿಸ್ಕೊಂಡಿದ್ದಂಥ ವ್ಯಕ್ತಿ ಕುವೆಂಪು ಅವರು. ಒಬ್ಬ ವೈಸ್ ಚಾನ್ಸಲರ್ ಆಗಿ, ಒಬ್ಬ ಒಂದು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಅವರೇನು ಗೌರವವನ್ನು ಸಂಪಾದಿಸ್ಕೊಂಡಿದ್ರು, ಏನು ಮೇಲ್ಪಂಕ್ತಿಯನ್ನು ಹಾಕಿ ಹೋದರು, ಇವತ್ತು ಅವರು ಹಾಕಿಕೊಟ್ಟಂಥ ಮೇಲ್ಪಂಕ್ತಿಯನ್ನು
ನಾವು ಅನುಸರಿಸ್ಕೊಂಡು ಹೋದ್ರೆ ಸಾಕು ಎಲ್ಲ ವೈಸ್ ಚಾನ್ಸಲರ್ಗಳು ಇವತ್ತಿನ ನಮ್ಮ ಯೂನಿವರ್ಸಿಟಿಗಳ ಅಧ್ವಾನದ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆನಲ್ಲಿ ಖಂಡಿತ ಅದನ್ನ ಅವರ ಆದರ್ಶಗಳನ್ನು ಪಾಲಿಸ್ಕೊಂಡು ಹೋದ್ರೆ ಕೂಡ ಸಾಕಾಗುತ್ತೆ ಅಂತ ಅನಿಸುತ್ತೆ. ಸೊ ಈ ರೀತಿಯಾಗಿ ಅವರೆಲ್ಲ ಓದ್ಬೇಕಾಗುತ್ತೆ. ಈಗ ನಮ್ಮ ಸತ್ಯನಾರಾಯಣ ಹೇಳಿದ ಮಾತುಗಳು ಎಷ್ಟು ಮಾತು ನಿಮ್ಗೆ ರೀಚ್ ಆಯ್ತೋ ಗೊತ್ತಿಲ್ಲ, ಯಾಕೆಂದ್ರೆ ಅದು ಓದ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಯಾರಿಗೂ ಅದು ಗಂಧಗಾಳಿ ಕೂಡ ಗೊತ್ತಾಗಲ್ಲ, ಏನ್ ಹೇಳ್ತಿದ್ದಾರೆ ಏನ್ ಮಾತಾಡ್ತಿದ್ದಾರೆ ಏನೂ ಗೊತ್ತಾಗೋದಿಲ್ಲ ಆ ರೀತಿಯಾಗಿ. ಹಾಗಾಗಿ ಒಂದಷ್ಟು ಅವರ ಕೃತಿಗಳನ್ನ ಅಥವಾ ಯಾವುದೇ ಸಾಹಿತ್ಯವನ್ನ ಓದ್ಕೊಂಡಿದ್ರೆ ಮಾತ್ರ ಈ ಎಲ್ಲ ವಿಚಾರಗಳು ಚೆನ್ನಾಗಿ ಅರ್ಥ ಆಗುತ್ತೆ. ಓದ್ದೆ ಬರೀ ಭಾಷಣವನ್ನು ಕೇಳಿದಾಗ ಏನೋ ಒಂದು ರೀತಿ ಏನೇನೋ ಹೇಳ್ತಾ ಇದಾರಲ್ಲ ಇವರು ಅನ್ನೋ ರೀತಿ ಅನಿಸುತ್ತೆ. ಈಗ ರಾಮಾಯಣದ ದೃಶ್ಯಗಳನ್ನು ರಾಮಾಯಣ ಅದೆಷ್ಟು ಜನ ಬರೆದಿದ್ದಾರೆ ಅಂತ ಹೇಳಿದ್ರು. ವಾಲ್ಮೀಕಿ ರಾಮಾಯಣದ ನಂತರ ನಮ್ಮ ವೀರಪ್ಪ ಮೊಯ್ಲಿಯವರು ಕೂಡ ರಾಮಾಯಣ ಬರೆದರು. ಹಾಗೆ ಕುವೆಂಪು ಅವರು ಕೂಡ ಅದಕ್ಕೆ ಒಂದು ದೊಡ್ಡ ಇದಿಟ್ಟುಕೊಂಡು ಒಂದು ಚಾಲೆಂಜಿಗೆ ತಗೊಂಡು ಬರೆದರು ಅದನ್ನು. ಒಂದು ಯಾಕೆ ಆಗಲ್ಲ, ಬ್ರಾಹ್ಮಣರಿಗೆ ಮಾತ್ರ ಸಂಸ್ಕೃತ ಬರುತ್ತಾ, ನಾನು ಸಂಸ್ಕೃತದಲ್ಲಿ ಒಬ್ಬ ಶೂದ್ರ ಬರೆಯೋದಕ್ಕೆ ಆಗಲ್ವಾ ಅನ್ನೋ ಒಂದು ಕೆಚ್ಚನ್ನು ಇಟ್ಕೊಂಡು ಅವರು ಸತ್ಯನಾರಾಯಣ ಅವರು ಹೇಳಿದಂಗೆ 9 ವರ್ಷಗಳ ತಪಸ್ಸನ್ನು ಮಾಡಿ ರಾಮಾಯಣ ಪುಸ್ತಕವನ್ನು ನಮ್ಮ ಮುಂದೆ ಇಡ್ತಾರೆ ಕುವೆಂಪು. ಅವ್ರದೇ ಆದ ರೀತಿಯಲ್ಲಿ ಅವರು ನೋಡೋ ರಾಮಾಯಣ, ಮೂಲ ರಾಮಾಯಣವನ್ನು ಮುಂದಿಟ್ಕೊಂಡು ಇವರು ಅದನ್ನೆಲ್ಲ ಒಂದೊಂದು ಪಾತ್ರವನ್ನು ಕೂಡ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಯಾಕೆ ಇದು ಹೀಗಿದ್ದಿರ್ಬೋದು, ಯಾಕೆ ಇದು ಹೀಗಿದ್ದಿರ್ಬೋದು. ಸೊ ಈ ರೀತಿಯಾಗಿ ಅದನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡು ಅನುಭವಿಸಿದ್ರೆ ಮಾತ್ರ ಖುಷಿ ಕೊಡುತ್ತೆ. ಸಾಹಿತ್ಯ ಅನ್ನೋದು ನಿಜವಾಗ್ಲೂ ಕೂಡ ಈ ನೊಂದಿರೋ ಮನಸ್ಸುಗಳಿಗೆ ಬೇಜಾರಾದಾಗ ಅಥವಾ ಅದನ್ನ ಮೆಲುಕು ಹಾಕೊಂಡ್ರೆ ಸಾಕು. ನಾನು ಯಾವಾಗಲೂ ಒಂದು 5-6 ವರ್ಷದಿಂದ ಮಲೆಗಳಲ್ಲಿ ಮದುಮಗಳು ಓದಿರ್ಬೋದು, ಆದರೆ ಅಷ್ಟೇ ಅದೇ ಓದ್ಕೊಂಡಿದ್ದೇನದೇ ದೊಡ್ಡ ಹಸ್ಕೆ ಆಗ್ಬಿಡುತ್ತೆ. ಸೊ ಈ ರೀತಿ ಒಂದು ದೊಡ್ಡ ಇದನ್ನು ಕೊಡುತ್ತೆ, ಒಂದು ನೆಮ್ಮದಿಯನ್ನು ಕೊಡುತ್ತೆ, ಒಂದು ಮನಸ್ಸಿಗೆ ಒಂದು ಆಹ್ಲಾದಕರವಾದಂಥ ಒಂದು ಮನಸ್ಥಿತಿಯನ್ನು ಕೊಡುತ್ತೆ. ಹಾಗೆ ಒಂದು ನಮಗೆ ನಮಗೆ ಹೆಮ್ಮೆ ಅನಿಸುತ್ತೆ. ಹಾಗಾಗಿ ನಮ್ಮ ಕೈ ಬರೆಯೋಕ್ಕಾಗೋದಿಲ್ಲ. ನಿಮಗೆ ಒಂದು ಮಾಹಿತಿ ಹೇಳೋದ್ರೆ ಈ ಕಟ್ಟಡ ನಾನು ಕಟ್ಟಬೇಕಾದ್ರೆ ಕುವೆಂಪು ಅವರ ಉಚ್ಚ ಅಭಿಮಾನಿ ಆಗಿದ್ದೆ ನಾನು. ಇದ್ಲು ಅವರ ನಮ್ಮ ಇದು ಸತ್ಯನಾರಾಯಣ ಇವೆಲ್ಲ ಹುಚ್ಚನ್ನು ನಡೆಸಿದ್ದು ನಮಗೆ ಇದೇ ಸತ್ಯನಾರಾಯಣ ಅವರೇ. ಕವಿ ಸಾಹಿತ್ಯ ಏನೋ ಭಾವಗೀತೆ ಈ ರೀತಿಯ ಸಾಹಿತ್ಯದ ಇದನ್ನು ನಮ್ಮ ಮನಸ್ಸಿಗೆ ತುಂಬಿದವರು ಸತ್ಯನಾರಾಯಣ. ಅವರೊಂದ್ಸಲ ನಮ್ಮನ್ನು ಕರ್ಕೊಂಡು ಹೋದರು, ಯಾಕೆಂದರೆ ಅವ್ರವ್ರಿಗೆ ಹೋದ್ವಿ ಸತ್ಯನಾರಾಯಣ ಅವ್ರವ್ರಿಗೆ, ಅವ್ರ ಇವ್ರಿಗೆ ಕೂತಿದ್ದಾರೆ ಇಲ್ಲೇನೆ ಅವರ ಭಾವ. ಸೊ ಅವ್ರ ಮನೆಗೆ ಹೋಗಿ ಅವತ್ತು ರಾತ್ರಿ ನಾವು ಅಲ್ಲೇ ಉಳ್ಕೊಂಡಿದ್ದು. ಅವರು ಭದ್ರಾವತಿನಲ್ಲಿದ್ದರು, ಆಗ ಭದ್ರಾವತಿ ಕಾರ್ಖಾನೆ ಇನ್ನೇನೋ ಮುಚ್ಚುವಂಥ ಸಂದರ್ಭದಲ್ಲಿ ಇತ್ತು. ಸೊ ಆ ಸಂದರ್ಭದಲ್ಲಿ ಆ ಭದ್ರಾವತಿ ಅವ್ರ ಮನೆಗೆ ಹೋಗಿ ಅವತ್ತು ಒಂದು ದಿನ ಅಲ್ಲಿ ತಂಗಿದ್ದು, ಎರಡನೇ ದಿವಸ ಇವ್ರ ಮನೆಗೆ ಹೋದ್ವಿ ಸತ್ಯನಾರಾಯಣ ಅವ್ರ ಮನೆಗೆ. ಅವತ್ತು ನಾವು ಹೋದ ದಿವಸನೇ ಇಡೀ ದಿನ ಆ ಮಲೆನಾಡು ಆ ಮಳೆ ಧೋ ಅಂತ ರಾತ್ರಿ ಎಲ್ಲ ಸುರಿತಾ ಇತ್ತು. ಅದನ್ನು ಈ ನಮಗೆ ಬಯಲುಸೀಮೆಯವರಿಗೆ ಕುವೆಂಪು ಅವ್ರು ಹೇಳ್ತಾರೆ, ಬೇಸರ ಆಗಿದೆ ಬಯಲು ಅಂತ. ಹಾಗೆ ಆ ಬಯಲು ನಮಗೇನು ಗೊತ್ತಾಗಲ್ಲ, ಬರೀ ಬಿಸಿಲನ್ನೇ ಹೊತ್ಕೊಂಡಿರೋರು ನಾವು, ಬರೀ ಜಾಲಿ ಗಿಡಗಳನ್ನೇ ನಮ್ಮ ಇವರು ಅಂತ ನೋಡ್ಕೊಂಡಿರೋರು ನಾವು. ಹಾಗಾಗಿ ನಮ್ಗೆ ಅದರ ಕಂಪು ಕೂಡ ಗೊತ್ತಿಲ್ಲ, ಇಂಪು ಕೂಡ ಗೊತ್ತಿಲ್ಲ. ಸದಾ ಹಸಿರು, ಸದಾ ಜುಳು ಜುಳು ಹರಿಯುವಂಥ ನೀರು ಜರಿಗಳು, ಮತ್ತು ರಾತ್ರಿಯೆಲ್ಲ ಸುರಿಯೋ ಮಳೆ, ಇವೆಲ್ಲವನ್ನು ಕೂಡ ನೋಡಿದಾಗ ಎಲ್ಲ ಒಂದು ಕಡೆ ಎಷ್ಟು ಪುಣ್ಯವಂತರು ಇವರು ಅನಿಸ್ಬಿಡುತ್ತೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಹೋದಾಗ ಅಲ್ಲಿ ಕೌಶಲ್ಯ ಕವಿಶೈಲ ಕರ್ಕೊಂಡೋದ್ರು, ಮತ್ತು ಕವಿ ಮನೆಗೆ ಹೋದ್ವಿ, ಅದೆಲ್ಲವನ್ನು ನೋಡಿದಾಗ ಎಷ್ಟು ಪುಣ್ಯವಂತರು ಇವರು ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ನಾವು ಕೂಡ ನಮ್ಮ ಮಕ್ಕಳಿಗೆ ಆ ಜಾಗಗಳನ್ನು ತೋರಿಸ್ಬೇಕಾಗುತ್ತೆ. ಬಟ್ ಮಕ್ಕಳು ನೋಡಿದ್ರೆ ಗೊತ್ತಾಗಲ್ಲ, ಅದರ ಹಿಂದೆಲೆ ಗೊತ್ತಿರಬೇಕು, ಒಂದಷ್ಟು ಸಾಹಿತ್ಯ ಗೊತ್ತಿದ್ರೆ ಮಾತ್ರ ಏನು ಅಂತ ಅರ್ಥ ಆಗುತ್ತೆ. ಸೊ ಈ ರೀತಿಯ ಹಲವಾರು ವಿಚಾರಗಳು ನಮ್ಮಲ್ಲಿ ಇದ್ದಾವೆ. ನಾವು ಖುಷಿ ಪಡೋದಕ್ಕೆ, ನಾವು ಸಂತೋಷ ಪಡೋದಕ್ಕೆ ಇಲ್ಲಿಂದ ಬೇರೆ ದೇಶಕ್ಕೆ ಹೋಗ್ಬೇಕಾಗಿಲ್ಲ. ನಾನು ಕುವೆಂಪು ಅವ್ರ ಬಗ್ಗೆನೇ ಹೇಳ್ತಾ ಇಲ್ಲ, ನಮ್ಮ ಭಾರೋ ಸಾಧನೆ ಕಾಕೇರಿಗೆ ಅಂತ ಹೇಳಿದಂಥ ಬೇಂದ್ರೆಯವರು ನಮ್ಮ ಕಣ್ಣು ಮುಂದೆ ನಿಂತಾರೆ. ಬಾರೋ ಬಾರೋ ಭಾರೋ ಸಾಧನೆ ಕೇರಿಗೆ ಅವ್ರ ಕೈಲಿದ್ದೊಂದು ಕೆಲಸ ಕಳ್ಕೊಂಡು ಊರಿಗೆ ಬರ್ತಾರೆ. ಊರಿಗೆ ಬಂದಾಗ ಅದು ಹೇಳ್ತಾರೆ, ಸೊ ಎಲ್ಲಿ ಅಲ್ಲೋದ್ರೆ ಏನಂತೆ ನಮ್ಮೂರಿದ್ದೇ ಇದೆ ಅಂತೇಳಿ ಬರ್ತಾರೆ. ಇವೆಲ್ಲ ದೊಡ್ಡ ಶ್ರೇಷ್ಠ ಮಟ್ಟಕ್ಕೆ ತೆಗೆದುಕೊಂಡೋದಂಥವು. ಕುವೆಂಪು ಅವರು ಏನೇನು ಮಾತು ಹೇಳ್ತಾರೆ, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತೆ ಅಂತ. ಅದು ಬಹುಪಾಲು ಕನ್ನಡಿಗರ ವಿಷಯದಲ್ಲಿ ನಿಜ ಆಗಿದೆ. ಯಾರ್ಯಾರು ಕನ್ನಡಕ್ಕಾಗಿ ಹೋರಾಟ ಮಾಡಿದ್ರು, ಯಾರ್ಯಾರು ಕನ್ನಡಕ್ಕಾಗಿ ತಮ್ಮ ಧ್ವನಿಯನ್ನು ಎತ್ತಿದ್ರು, ಅವರೆಲ್ಲ ಇವತ್ತು ಚೆನ್ನಾಗಿದ್ದಾರೆ, ಜೊತೆಗೆ ಒಂದು ಒಳ್ಳೆಯ ಗೌರವಗಳಿಗೆ ಪಾತ್ರರಾಗಿದ್ದಾರೆ. ಸೊ ಆ ರೀತಿಯಾಗಿ ನಾವು ಇನ್ನೂ 100 ವರ್ಷ ಓದಿದ್ರೂ ಮುಗಿದೇ ಇರೋಷ್ಟು ಸಾಹಿತ್ಯವನ್ನು ಬರೆದಿಟ್ಟೋಗಿದ್ದಾರೆ. ಇನ್ನು 100 ವರ್ಷಕ್ಕೆ ಸಾಕಾಗುವಷ್ಟು ಸಂಸ್ಕೃತಿ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟೋಗಿದ್ದಾರೆ. ಅವನ್ನೆಲ್ಲ ನೋಡುವಂಥ ಮನಸ್ಸುಗಳು ನಮಗೆ ಬೇಕಾಗುತ್ತೆ. ಸೊ ಅದು ನಮಗೆ ಬರಬೇಕು ಈ ಭಾಗದಲ್ಲೂ ಕೂಡ ಮಹತ್ವಾಕಾಂಕ್ಷೆ ನನಗಿದೆ.
ಹಾಗಾಗಿ ಈ ಕಟ್ಟಡ ಕಟ್ಟಬೇಕಾದ್ರೆ ನಾನು ಕುವೆಂಪು ಅವರ ಕವಿಶೈಲ ಏನು ನೋಡ್ಕೊಂಡ್ಬಂದೆ, ಕವಿ ಮನೆ ಅಲ್ಲ ಸರ್, ಕವಿ ಮನೆ ನೋಡ್ಕೊಂಡ್ಬಂದೆ. ಆ ನಾನು ಆರ್ಕಿಟೆಕ್ಟ್ ಇದ್ದರೆ ನೋಡಪ್ಪ, ಕುಪ್ಪಳ್ಳಿಯಲ್ಲಿ ಕುವೆಂಪು ಅವ್ರ ಮನೆ ಇದೆ, ಆ ಶೇಪಲ್ಲಿ ಇದು ಬರಬೇಕು, ಇದಕ್ಕೆ ಕವಿ ಸದನ ಅಂತ ಹೆಸರಿಡಬೇಕು ಅಂತ. ನಾನೂ ಕವಿ ಅಲ್ಲ, ನಾನೇನು ಓದೂ ಇಲ್ಲ ಬರೆಯೋದೂ ಇಲ್ಲ, ಹಾಗಾಗಿ ಕವಿ ಸದನ ಅಂದರೆ ಅದು ಉತ್ಪ್ರೇಕ್ಷೆ ಆಗುತ್ತೆ. ಹಾಗಾಗಿ ಇದನ್ನು ಸೇವಾ ಸದನ ಅಂತ ಹೇಳ್ಬಿಟ್ಟು ಒಂದಷ್ಟು ಸೇವೆ ಮಾಡೋಣ ಇದ್ರ ಮುಖಾಂತರ ಅಂತೇಳಿ ಸೇವಾ ಸದನ ಅಂತ ಹೆಸರಿಟ್ಟಿದ್ದು. ಮೂಲತಃ ಇದು ಆ ಇದೊಂದು ಮಾಡ್ರನ್ ಕವಿಶೈಲ ಕವಿ ಮನೆ ಥರ ಆ ಕಾನ್ಸೆಪ್ಟ್ ಇಟ್ಕೊಂಡು ತೊಟ್ಟಿ ಮನೆ ಕನಸು, ಅಲ್ಲಿ ಕುವೆಂಪು ಅವ್ರ ಮನೇಲಿ ತೊಟ್ಟಿ ಮನೆ ಕಾನ್ಸೆಪ್ಟಲ್ಲಿ ಮಾಡಿರುವಂಥ ಒಂದಿದೆ. ಆ ಮಲೆನಾಡಲ್ಲಿ ಎಲ್ಲ ಮನೆಗಳು ಹಾಗೆ ಇರುತ್ತೆ. ಸೊ ಆ ರೀತಿಯಾಗಿ ಒಂದು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ದು. ಆ ಕವಿ ಸದನ ಅಂತ ಹೆಸರಿಡಕ್ಕೆ ನಮ್ಗೆ ಧೈರ್ಯ ಬರಲಿಲ್ಲ, ಯಾಕೆಂದರೆ ಅದು ಯಾವುದೇ ಕಾರಣಕ್ಕೂ ಅಲ್ಲೊಂದು ಚೂರಾದರೂ ಇರಬೇಕು ಸಾಹಿತ್ಯ, ಇಲ್ಲ ಓದಿರಬೇಕು, ಇಲ್ಲ ಸಾಹಿತ್ಯ ಬರೆದಿರಬೇಕು, ಇಲ್ಲ ಒಂದಷ್ಟು ನಾನೊಂದು ಒಳ್ಳೆ ಲೈಬ್ರರಿ ಮಾಡಬೇಕು ಅಂತೇಳಿ ಇದನ್ನು ಮಾಡಿದ್ದು. ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಒಳ್ಳೆ ಪುಸ್ತಕಗಳನ್ನು ಇಟ್ಟು ಮುಂದೆ ಕೂಡ ಅದು ಆಗುತ್ತೆ ಇದು. ಸೊ ಆ ಚಟುವಟಿಕೆಗಳು ನಡೀತಾ ಇದೆ. ಕೊನೆಗೆ ಅದು ಕವಿ ಸದನ ಹೋಗ್ಬಿಟ್ಟು ಸೇವಾ ಸದನ ಅಂತ ಮಾಡಿ ಇವತ್ತು ಹಲವಾರು ಸೇವೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನಡೀತಾ ಇದೆ, ಮನಸ್ಸಿಗೆ ನೆಮ್ಮದಿ ತಂದಿದೆ. ಮುಂದಿನ ದಿನಗಳಲ್ಲಿ ಇದು ನಾನು ಹೇಳಿದೆ ಮಡಿಗೆ ಒಂದಷ್ಟು ಜನ ಹೊರಗಡೆ ಅವ್ರನ್ನ ಕರೀರಿ, ನಮ್ಮ ಸ್ಕೂಲ್ ಟೀಚರ್ಸು ನಮ್ಮ ಇವರೇ ಆದರೆ ಅಲ್ಲೇ ಮಾಡ್ಬೋದಿತ್ತು. ನಾವು ನಮ್ಮಲ್ಲಿರೋ ಎಲ್ಲ 350 ಜನ ಸೇರಿಸಿ ಮಧ್ಯಾಹ್ನವೇ ಕಾರ್ಯಕ್ರಮ ಮಾಡ್ಬೋದಾಗಿತ್ತು. ಆದರೆ ಇವತ್ತು ದುರದೃಷ್ಟವಶ ನಮ್ಮ ಏನು ಪರಿಷತ್ನಲ್ಲಿ ಹಿರಿಯ ಸದಸ್ಯರು ಮತ್ತು ಉಪ ಸಭಾಪತಿಗಳಾದಂಥ ಧರ್ಮೇಗೌಡರ ಒಂದು ದುರ್ಮರಣ ಬೆಳಗ್ಗೆನೆ ಒಂದು ನಮಗೊಂದು ಶಾಕಿಂಗ್ ನ್ಯೂಸ್ ಥರ ಬಂದ್ಬಿಡ್ತು. ಸೊ ಆ ಸಂದರ್ಭದಲ್ಲಿ ಬೇರೆ ಎಲ್ಲವನ್ನು ಬಿಟ್ಟು ನೇರವಾಗಿ ಚಿಕ್ಕಮಗಳೂರಿಗೆ ಅವರ ಊರಿಗೆ ಹೋಗುವಂಥ ಕೆಲಸ ಆಗಿ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ನನಗೆ 5:30 ಆಯಿತು. ಸೊ ಇಲ್ಲಾಂದರೆ ಇದು 3 ಗಂಟೆಗೆ ಆಗಬೇಕಾಗಿದ್ದಂಥ ಒಂದು ಕಾರ್ಯಕ್ರಮ. ಸೊ ಈ ರೀತಿಯಾಗಿ ನಾವು ಖುಷಿ ಪಡೋದಕ್ಕೆ ಹಲವಾರು ವಿಚಾರಗಳಿದೆ. ಮುಂದೆ ಕೂಡ ಈ ಕಾರ್ಯಕ್ರಮವನ್ನು ಸತ್ಯನಾರಾಯಣನೇ ನಡೆಸ್ಕೊಡ್ತಾರೆ. ಅವರು ಒಬ್ಬ ದೊಡ್ಡ ಆಸಕ್ತಿಯಿಂದ ಕಲಿತಂಥ ಕನ್ನಡ, ಇವತ್ತು ಡಾಕ್ಟರೇಟ್ ಪದವಿಯನ್ನು ಗಳಿಸಿದ್ದಾರೆ ಅವರು, PhD ಮಾಡಲು ಕನ್ನಡದಲ್ಲಿ. ಜೊತೆಗೆ ಒಂದಷ್ಟು ಜನಕ್ಕೆ ಕನ್ನಡವನ್ನು ಕೇಳೋ ರೀತಿ ಅವ್ರ ಅದ್ರ ಕಡೆ ಆಕರ್ಷಿಸುವಷ್ಟು, ನಮ್ಮಲ್ಲಿ ತುಂಬ ಜನ ಡಾಕ್ಟರೇಟ್ ತೊಗೊಂಡವರಿದ್ದಾರೆ, ಆದರೆ ಎಲ್ಲರೂ ಕೂಡ ಕನ್ನಡವನ್ನು ಮಕ್ಕಳಿಗೆ ಆ ಪಾಠ ಹೇಳೋ ರೀತಿ ಅಂತೂ ಅವರು ಕಲಿತದ್ದ ಅವರ ಕೈ ಕೆಳಗೆ ಕಲಿತಂಥ ಮಕ್ಕಳು ಖಂಡಿತ ಕನಿಷ್ಠ 100 ಸಂಖ್ಯೆಯಲ್ಲಿ ಅವರಿಂದ ಪ್ರೇರೇಪಿತರಾಗಿರ್ತಾರೆ. ಅವರೆಲ್ಲ ಮಹಾನ್ ಕವಿಗಳು ಕೂಡ ಆಗಿದ್ದಾರೆ, ಅವರ ಬರಗಾರ ಕೂಡ ಆಗಿದ್ದಾರೆ, ನನಗೆ ಗೊತ್ತಿರೋ ಪ್ರಕಾರ ಹಲವಾರು ಜನ. ಸೊ ಆ ರೀತಿ ನಮ್ಮ ಮೇಷ್ಟ್ರಿಗಳು ಕೂಡ ಅವರೊಂದು ದೊಡ್ಡ ಉದಾಹರಣೆ. ಕನ್ನಡವನ್ನು ಈ ರೀತಿ ಆಕರ್ಷಣೀಯವಾಗಿ ಪಾಠ ಮಾಡಿ ಮಕ್ಕಳ ಮನಸ್ಸಲ್ಲಿ ಕನ್ನಡದ ಒಂದು ಆಸೆಯನ್ನು ಅಥವಾ ಕನ್ನಡದ ಮನಸ್ಸನ್ನು ಬೆಳೆಸ್ಬೋದು ಅನ್ನೋ ವಿಚಾರ ಕೂಡ ನಮ್ಮ ಸತ್ಯನಾರಾಯಣ ಗೆಳೆಯರು ಬಹಳ ಮೇಲ್ಪಂಕ್ತಿಯನ್ನು ಹಾಕ್ತಾರೆ. ಅದನ್ನು ಯಾರು ಬೇಕಾದರೂ ಅನುಸರಿಸೋ ರೀತಿ, ಅವರು ಪಾಠ ಮಾಡೋ ರೀತಿ ಇರುತ್ತೆ. ಸೊ ಈ ರೀತಿಯಾಗಿ ಇವತ್ತು ಒಂದು ಒಳ್ಳೆಯ ದಿನ, ನಮ್ಮದು ಸಂಖ್ಯೆ ಕಡಿಮೆ ಇದ್ದರೂ ಕೂಡ ಒಂದು ಇಂಥ ಒಂದು ಆಹ್ಲಾದಕರವಾದಂಥ ಒಂದು ವಾತಾವರಣದಲ್ಲಿ ಒಂದು ಒಳ್ಳೆ ಏನು ನೇಚರ್ ಅಂತ ಹೇಳ್ತೀವಿ, ಅಲ್ಲಿ ಅವ್ರು ಹೇಳಿದ್ರು ಶ್ರೀರಾಮಚಂದ್ರ ಚಂದ್ರಮನ್ ಕೇಳ್ದ ಅಂತ ಚಂದ್ರಮ ಕೂಡ ಇಲ್ಲಿ ಮೂಡಿ ಬರ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಇವೆಲ್ಲ ಕೂಡ ಒಂದು ಒಳ್ಳೆಯ ರೀತಿಯ ಕಾರ್ಯಕ್ರಮ ಇಲ್ಲಿ ಆಗಿದೆ. ಇದಕ್ಕೆ ನಾನು ಹೃತ್ಪೂರ್ವಕವಾಗಿ ಸತ್ಯನಾರಾಯಣ ಅವರಿಗೆ ಅಷ್ಟು ದೂರದಿಂದ ಯಾವತ್ತೂ ತಪ್ಪದೇ ಅವರೇ ಜ್ಞಾಪಿಸ್ಕೊಂಡು ಪ್ರಿನ್ಸಿಪಾಲ್ ಜೊತೆ ಮಾತಾಡಿಕೊಂಡು ಬಂದ್ಬಿಡ್ತಾರೆ. ಸೊ ನಾನು ವೈಯಕ್ತಿಕವಾಗಿ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ HS ಸತ್ಯನಾರಾಯಣ, ಅಧ್ಯಕ್ಷರಾಗಿ ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದ್ ಎಂಗೌಡ, ಕಸಾಪ ಅಧ್ಯಕ್ಷರಾದ ಚಿದಾನಂದ್, ಪ್ರಿನ್ಸಿಪಲ್ರಾದ ಸುಬ್ರಹ್ಮಣ್ಯ, TP ಸದಸ್ಯ ಚಿಕ್ಕಣ್ಣ, ಎಂಜಿನಿಯರ್ ರಂಗನಾಥ, ಪ್ರಾಧ್ಯಾಪಕರು ಹಾಗೂ ಶಿಕ್ಷಕರು ಹಾಜರಿದ್ದರು. ಶಿರಾ ನಗರದ ಮಾನವ ಬಂಧುತ್ವ ವೇದಿಕೆ ಕಚೇರಿಯಲ್ಲಿ ವಿಶ್ವ ಮಾನವ ಮಹಾ ಮಾನವತಾವಾದಿ ಮಂತ್ರ ಮಾಂಗಲ್ಯಗಳ ರುವಾರಿ ಕುವೆಂಪುರವರ ಜನ್ಮದಿನವನ್ನು ಸರಳವಾಗಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾನವ ಬಂಧುತ್ವ ವೇದಿಕೆ ಸಂಚಾಲಕರಾದ ರಂಗರಾಜ್ ಮತ್ತು ಜಿಲ್ಲಾ ಸಂಯೋಜಕರಾದ ಧರಣಿಕುಮಾರ್, ದ್ರಾವಿಡ ಚಳವಳಿ ಹರಿಕಾರರಾದ ರಾಜಸಿಂಹ, ನವೋದಯ ಯುವ ವೇದಿಕೆಯ ಅಧ್ಯಕ್ಷರಾದ ಜಯರಾಮಕೃಷ್ಣ, ಕರವೇ ಪ್ರಧಾನ ಕಾರ್ಯದರ್ಶಿ ಬಾಬು, ವೈಚಾರಿಕ ವಿಚಾರವಾದಿ ನಾಗೇಶ್ ಬಾಬು ಕುವೆಂಪುರವರ ಬಗ್ಗೆ ವಿಚಾರವನ್ನು ಮಂಡಿಸಿ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಶಿರಾ ತಾಲೂಕಿನ ಗುಳಿಗೇನಹಳ್ಳಿ ಪಕ್ಕದ ಮೋಗನಹಳ್ಳಿ ಗ್ರಾಮದಲ್ಲಿ ಯುವ ಉದ್ಯಮಿ ಶಿವಕುಮಾರ್ ಸಂಜೀವಿನಿ ಸಿರಿಧಾನ್ಯ ಮಾಲ್ಟ್ ಪ್ರಾಡಕ್ಟ್ ಆರಂಭಿಸಿದ್ದು ಭಾರೀ ಬೇಡಿಕೆ ತಂದೊಡ್ಡಿದೆ. ಆತ್ಮೀಯ ವೀಕ್ಷಕರೇ, ಇವತ್ತು ನಾವು ಶಿರಾ ತಾಲೂಕಿನ ಮೋಗನಹಳ್ಳಿ ಗ್ರಾಮದಲ್ಲಿದ್ದೀವಿ. ಈ ಮೋಗನಹಳ್ಳಿ ಗ್ರಾಮ ಗುಳಿಗೇನಹಳ್ಳಿ ಪಕ್ಕ ಬರ್ತದೆ.
ಇಲ್ಲಿಯೊಬ್ಬರು ರೈತರನ್ನು ಪರಿಚಯ ಮಾಡೋಕ್ಕೆ ನಾವು ಈಗ ಮುಂದಾಗಿದ್ದೀವಿ. ಇವರು ಈಗಾಗಲೇ ಸಾಕಷ್ಟು ರಾಜ್ಯ ಮತ್ತು ದೇಶದಲ್ಲಿ ಇದು ಹೆಚ್ಚು ಅವಶ್ಯಕ, ಅಂದರೆ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ. ಇದು ಅಂದರೆ ಸಿರಿಧಾನ್ಯಗಳಿಂದ ಮಾಡಿದಂತಹ ಒಂದು ಪ್ರಾಡಕ್ಟ್ನ ಇವರು ಈಗ ತಾನೇ ಒಂದು ಕಳೆದ ಒಂದು 6-7 ತಿಂಗಳಿಂದ ಪ್ರಾಡಕ್ಟ್ ಮಾಡ್ತಾಯಿದ್ದಾರೆ. ಉತ್ತಮವಾಗಿ ಒಂದು ಪ್ರಾಡಕ್ಟ್ ಮಾಡೋ ಮೂಲಕ ಇವಾಗ ಮಾರ್ಕೆಟಿಂಗ್ ಕಲ್ಪಿಸುವಂತಹ ಕೆಲಸವನ್ನು ಮಾಡಿ ಒಂದು ಯಶಸ್ವಿ ಉದ್ಯಮದತ್ತ ಮುನ್ನಡೀತಾ ಇದ್ದಾರೆ. ಈ ಗ್ರಾಮದ ಶಿವಕುಮಾರ್ ಅಂತ ಇವರು ಈಗ ಸಿರಿಧಾನ್ಯಗಳ ಒಂದು ಮಾಲ್ಟನ್ನು ತಯಾರಿಕಾ ಘಟಕವನ್ನು ಪ್ರಾರಂಭ ಮಾಡಿದ್ದಾರೆ ಮೂಗ್ನಹಳ್ಳಿಯಲ್ಲಿ. ನೀವು ಇತ್ತೀಚಿನ ದಿನಗಳಲ್ಲಿ ಇದು ಸಿರಿಧಾನ್ಯಗಳಿಂದ ಮಾಡಿದಂತಹ ಮಾಲ್ಟು ಸಾಕಷ್ಟು ಸಹಕಾರಿ ಅಂತಲೇ ಹೇಳ್ಬೋದು. ಇದರಿಂದ ಮನುಷ್ಯನ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ. ಸಕ್ಕರೆ ಕಾಯಿಲೆ, ದೇಹದಲ್ಲಿ ಕೊಲೆಸ್ಟ್ರಾಲ್ ನಿಯಂತ್ರಣ, ಪಾರ್ಶ್ವವಾಯು, ರಕ್ತದೊತ್ತಡ, ಕ್ಯಾನ್ಸರ್ನಂತಹ ಒಂದು ಭಯಾನಕ ಕಾಯಿಲೆಗಳಿಗೂ ಇದು ಸಹ ಇದು ಹೆಚ್ಚು ಸಹಕಾರಿ. ಹರಡದಂತೆ ಒಂದು ತಡೆಯುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುವ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಮತ್ತು ಇದು ಪರಿಣಾಮಕಾರಿ ಮಾಲ್ಟ್ ಅಂತಲೇ ಹೇಳ್ಬೋದು. ನೋಡಿ, ನೀವು ನೋಡ್ತಾ ಇದ್ದೀರಾ, ನೋಡಿ, ಯಾಲಕ್ಕಿ ಮತ್ತು ಗೋಡಂಬಿ ಮತ್ತು ಸಿರಿಧಾನ್ಯಗಳು, ರಾಗಿ, ಸಾಮೆ, ಆರ್ಕ, ನವಣೆ, ಊದಲು, ಸಜ್ಜೆ, ಕೊರಲೆ, ಬರ್ಗ ಎಲ್ಲ ಸೇರಿಸಿ ಇದು ಪ್ರಾಡಕ್ಟ್ ಮಾಡ್ತಾಯಿದ್ದಾರೆ. ಇಂಥ ಪ್ರಾಡಕ್ಟ್ನ ಇಂಪ್ರೂವ್ಮೆಂಟು ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಮಾರ್ಕೆಟಿಂಗ್ ಮಾಡಿದ್ದಾರೆ, ಮಾಡಿ ಈಗ ಯಶಸ್ವಿ ಅಂತ ಮುನ್ನಡೀತಾ ಇದ್ದಾರೆ. ಮತ್ತು ಎಲ್ಲನೂ ಪ್ರಾಡಕ್ಟ್ ಪರ ನ್ಯಾಚುರಲ್ ಆಗಿದೆ, ನೀವು ನೋಡಿ ನ್ಯಾಚುರಲಾಗಿ ಮಾಡ್ತಾ ಇರೋದು. ಅಂದರೆ ಹೊಲಗಳಲ್ಲಿ ಇದು ರೈತರು ಬೆಳೆದಂತಹ ಒಂದು ಎಲ್ಲ ಪದಾರ್ಥಗಳನ್ನು ಇವರೇ ನೇರವಾಗಿ ಕೊಂಡ್ಕೊಳ್ಳೋ ಮೂಲಕ ಇವತ್ತು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ಅಕ್ಕಿಯನ್ನು ಉಳಿತಾ ಇದ್ದಾರೆ ನ್ಯಾಚುರಲ್ಲಾಗಿ. ಈ ಥರ ನ್ಯಾಚುರಲ್ಲಾಗಿ ಮಾಡಿ ಒಂದು ನ್ಯಾಚುರಲ್ಲಾಗೇ ಎಲ್ಲ ಪ್ರಾಡಕ್ಟು ತಯಾರು ಮಾಡ್ತಾರೆ. ಇದು ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ ಮತ್ತು ಮನುಷ್ಯನ ಆರೋಗ್ಯ ಸ್ಥಿರವಾಗಿ ಇರುವ ನಿಟ್ಟಿನಲ್ಲಿ ಇದು ಅತ್ಯಂತ ಸಹಕಾರಿಯಾಗುತ್ತೆ. ಈ ಮಾಲ್ಟು ಬೆಲೆ ಕೇವಲ ಒಂದು ಕನಿಷ್ಠ ಮಧ್ಯಮ ವರ್ಗದ ಕುಟುಂಬವರೆಗೂ ನೇರವಾಗಿ ಸಿಗುವಂಥ ರೇಟ್ನಲ್ಲಿರ್ತದೆ, ಹೆಚ್ಚಿನ ದರ ಕೂಡ ಇರಲ್ಲ. ನೋಡಿ, ಸಂಜೀವಿನಿ ಪ್ರಾಡಕ್ಟ್ ಅಂತ, ಇದು ಶಿರಾ ತಾಲೂಕಿನ ಮೂಗನಹಳ್ಳಿ ಗ್ರಾಮದಲ್ಲಿ ಈ ಘಟಕ ಇದೆ. ಇವರು ಶಿವಕುಮಾರ್ ಅವರು ಯುವ ರೈತರು, ಹೆಚ್ಚು ಆಸಕ್ತಿ ವಹಿಸಿ ಈಗಾಗಲೇ ಘಟಕನ ಪ್ರಾರಂಭ ಮಾಡಿದ್ದಾರೆ. ಬನ್ನಿ, ಶಿವಕುಮಾರ್ ಅವ್ರಿಗೆ ಪರಿಚಯ ಮಾಡಿಕೊಡೋಣ. ಈ ಘಟಕ ಪ್ರಾರಂಭ ಮಾಡಿದ್ದೀರಾ, ಎಷ್ಟಿನಾಯಿತು ಪ್ರಾರಂಭ ಮಾಡಿ, ಮತ್ತು ಈ ಘಟಕದಿಂದ ತಯಾರಿಸ್ತಕ್ಕಂಥ ಸಿರಿಧಾನ್ಯ ಮಾಲ್ಟ್ ಯಾವ ಥರ ಒಂದು ಮನುಷ್ಯನ ಆರೋಗ್ಯದ ಮೇಲೆ ಹೆಚ್ಚಿಗೆ ಸಹಕಾರಿಯಾಗುತ್ತೆ ಅನ್ನೋ ಒಂದು ವಿಚಾರನ ಈ ಗ್ರಾಹಕರಿಗೆ ನೇರವಾಗಿ ಹೇಳಿ ಸರ್. ಶುಗರ್ ಇರ್ಬೋದು, ಬಿ ಪಿ ಇರ್ಬೋದು. ನಿಮ್ಮ ಹೆಸರು? ಶಿವಕುಮಾರ್ ಅಂತೇಳಿ. ನಿಮ್ಗೆ ಊರು ಯಾವೂರು ಸರ್? ಮೂಗನಹಳ್ಳಿ, ಗುಳಿಗೇನಹಳ್ಳಿ ಪೋಸ್ಟು, ಮೂಗನಹಳ್ಳಿ. ಮತ್ತು ಇಲ್ಲಿ ಘಟಕ ಸ್ಟಾಪ್ ಮಾಡಿ ಎಷ್ಟು ದಿನ ಆಯಿತು ಸರ್? 3 ತಿಂಗಳಾಯ್ತು. ಮೂರು ತಿಂಗಳಾಯಿತು. ಮಾಮೂಲಿ ಕೇಳಿದವ್ರಿಗೆಲ್ಲ ಕವರಲ್ಲಿ ಕಟ್ಕೊಡ್ತಾ ಇದ್ವಿ, ಈಗ ಬಾಕ್ಸ್ ಮಾಡಿಬಿಟ್ಟು ನೇರವಾಗಿ ಎಲ್ಲ ಜನಕ್ಕೆ ರಿಸಲ್ಟ್ ಚೆನ್ನಾಗಿ ಬರ್ತಾ ಇತ್ತು. ಹಾಂ, ರಿಸಲ್ಟ್ ಚೆನ್ನಾಗಿ ಬರ್ತಾ ಇತ್ತು. ಆ ಕಾರಣ ನೇರವಾಗಿ ನಾವೆಲ್ಲ ಜನಕ್ಕೂ ಹಂಚ್ಬೋದು, ಕರ್ನಾಟಕದ ಜನಕ್ಕೆಲ್ಲ ಒಂದು ಆರೋಗ್ಯದ ಪರಿಸ್ಥಿತಿ ಚೆನ್ನಾಗಿರ್ಬೋದಲ್ಲ ಅನ್ನೋ ಒಂದು ಕಾರಣಕ್ಕೆ ಅದನ್ನು ಬಾಕ್ಸ್ ಮಾಡಿ ಹೆಚ್ಚು ಮಾರುಕಟ್ಟೆಗೆ ಮಾರ್ಕೆಟಿಂಗ್ ಮಾಡಿಸ್ತಾ ಇದ್ದೀವಿ. ಮತ್ತೆ ಈಗ ನೀವು ಇಲ್ಲಿ ಬಳಸ್ತಕ್ಕಂಥ ಒಂದು ಈ ಸಿರಿಧಾನ್ಯಗಳನ್ನ ಯಾವ ಥರ ಪರ್ಚೇಸ್ ಮಾಡ್ತೀರಾ? ಸರ್, ನಾವು ರೈತರುಗಳ ಕಡೆಯಿಂದ ನೇರವಾಗಿ ಪರ್ಚೇಸ್ ಮಾಡಿ ಅದನ್ನು ಕೊಂಡು ತಗೊಂಬಂದಾಕಿ ಲೇಡೀಸ್ ಕಡೆಯಿಂದ ಅದನ್ನು ಮಾಡಿಸಿ ಅಕ್ಕಿ ಕಲ್ಲು ಮಣ್ಣು ಧೂಳು ಇರೋಂಥದ್ದೆಲ್ಲ ಮಾಡಿಸ್ಬಿಟ್ಟು ಮತ್ತೆ ಅದನ್ನು ಮಿಲ್ಲಿಗೆ ಹಾಕ್ಸಿ ಇದು ಅಕ್ಕಿ ತೆಗ್ಸಿ ಅದರಿಂದ ಕಚ್ಚಾ ಮಾಲಿಂದ ಅಕ್ಕಿ ತೆಗ್ಸಿ ಅದನ್ನು ತಾಂಬಂದು ನೀರಲ್ಲಿ ತೊಳೆದ್ಬಿಟ್ಟು ತೊಳೆಯೋದ್ರಿಂದ ಅದರಲ್ಲಿರೋ ಮಣ್ಣು ಧೂಳು ಏನಾದರೂ ಇದ್ದರೆ ಹೋಗುತ್ತೆ. ಅದನ್ನು ಮತ್ತೆ ಬಟ್ಟೆ ಮೇಲೆ ಒಣಗಾಕ್ಬಿಟ್ಟು ಅದನ್ನು ಮಿಲ್ಲಿಗೆ ಹಾಕ್ಸಿ ನಮ್ಗೆ ಎಷ್ಟೆಷ್ಟು ಗ್ರಾಮ್ ಹಾಕ್ಬೇಕು ಅಂತ ನಮ್ಮ ಹತ್ರ ಇದೆಯೋ ಆ ಲೆಕ್ಕಾಚಾರದಾಗೆ ಪುಡಿನ ಮಿಶ್ರಣ ಮಾಡಿ ಪ್ಯಾಕೆಟ್ ಮಾಡಿ ಮಾರುಕಟ್ಟೆಗೆ ತಲುಪಿಸೋ ವ್ಯವಸ್ಥೆ ಮಾಡ್ತಿದ್ದೀವಿ.
ನಾವು ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾ ಇದ್ವಿ ಮುಂಚೆ. ನಾವು ಅಪ್ಪರ್ ಬೇರೆ ಕಡೆಯಿಂದ ತಂದು ಶುಗರ್ ನಾವು ಆಕ್ಚುಲಿ ಬಂದು ಶುಗರ್ ಪೇಷಂಟ್ ಆಗಿದ್ದರಿಂದ ಬೇರೆ ಕಡೆಯಿಂದ ಧಾನ್ಯಗಳನ್ನ ತಂದು ಮನೆಯಲ್ಲೇ ಮಾಡ್ಕೊಂಡು ಅದನ್ನು ಮಿಶ್ರಣ ಮಾಡಿ ಕುಡಿತಾ ಇದ್ರು. ಅದರಿಂದ ಸಕ್ಸಸ್ಸನ್ನು ಕಂಡಿದ್ದು ನೋಡಿ ನಾನು ಯಾಕೆ ಮಾಡಬಾರ್ದು, ನೂರಾರು ಜನಗಳಿಗೆ ಅನುಕೂಲ ಆಗ್ಬೋದಲ್ಲ ಅನ್ನೋ ಒಂದು ಕಾರಣಕ್ಕೆ ಅದನ್ನು ನಾವೇ ತಯಾರು ಮಾಡುತ್ತೆ. ಸರ್ 300 ರುಪೀಸ್ ಇದೆ ಸರ್. ಎಷ್ಟು ತರ ಅದರಲ್ಲಿ ಬಂದು MRP ಬಂದು 354 ಇದೆ. ನೇರವಾಗಿ ಗ್ರಾಹಕರಿಗೆ 300 ರುಪೀಸ್ ಕೆಲ ಸಿಗುತ್ತೆ. ಈಗ ಗ್ರಾಹಕರೇನಾದರೂ ಕೊರಿಯರ್ ಮುಖಾಂತರ ಹಾ ಸರ್, ಕೊರಿಯರ್ ಚಾರ್ಜಸ್ 40 ರುಪೀಸ್ ಬೀಳುತ್ತೆ. ಆ ಕೊರಿಯರ್ ಚಾರ್ಜಸ್ಸು ಮತ್ತೆ 300 340 ಈಗೆಲ್ಲ ಕೊರಿಯರ್ ಮಾಡ್ತೇವೆ. ಎಷ್ಟು ಥರ ಧಾನ್ಯಗಳನ್ನ ಬಳಸ್ತಾರೆ ಅದಕ್ಕೆ ಸರ್? ನಾವು ಸಜ್ಜೆ, ಆರ್ಕ, ರಾಗಿ, ನವಣೆ, ಊದಲು, ಬರಗು ಇವೆಲ್ಲ ಬಳಸ್ತಾ ಇದೆ. ಧಾನ್ಯಗಳು ಸೇರಿ ಒಟ್ಟು 24 ಹಾ ಸರ್, 24 ತರ ದವಸ ಧಾನ್ಯಗಳು ಇದು ಸಿರಿಧಾನ್ಯಗಳನ್ನ ಸೇರಿ ಹಾ ಸೇರಿ ಮತ್ತೆ ಪೌಷ್ಟಿಕಾಂಶಗಳಂತ ಒಣ ಪದಾರ್ಥಗಳೆಲ್ಲ ಸೇರಿ. ಹೌದು ಹೌದು ಸರ್, ಅವೆಲ್ಲ ಸೇರಿ. ನ್ಯಾಚುರಲ್ ಇಷ್ಟು ಇದು ಮಾಡಿದ್ರು ನ್ಯಾಚುರಲ್ ಆಗಿ ಮಾಡ್ತೀರಾ? ಹೌದು ಸರ್, ಎಲ್ಲ ನ್ಯಾಚುರಲ್ಲೇ. ಒಂದು ಮಡಿಕೆಯಲ್ಲಿ ಹುರಿಯೋದಾಗಿರ್ಬೋದು, ನಾವು ಪ್ರತಿಯೊಂದು ಅಷ್ಟೇ ಎಲ್ಲ ನ್ಯಾಚುರಲ್ ಆಗಿ ಮಾಡ್ತಾ ಇರೋದು. ನ್ಯಾಚುರಲ್ ಆಗಿ ಮಾಡಿ ಗ್ರಾಹಕರಿಗೆ ನೇರವಾಗಿ. ಹೌದು ಸರ್. ಮತ್ತೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆಯಾ? ಹೌದು ಸರ್, ಬರ್ತಾ ಇದೆ ಸರ್, ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಬರ್ತಾ ಇದೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತೇಳಿ ಮತ್ತೆ ತಗೊಂಡಿದ್ದಾರೆಲ್ಲ. ಮತ್ತೆ ಮತ್ತೆ ಫೋನ್ ಮಾಡಿ ತಗೊಂತಿದ್ದಾರೆ, ಬುಕ್ ಮಾಡ್ತಿದ್ದಾರೆ. ಬೇರೆ ಬೇರೆ ಕಡೆ ಎಲ್ಲ ಮಾರ್ಕೆಟಿಂಗ್ ಮಾಡಿ? ಹೌದು ಸರ್, ತುಮಕೂರೆಲ್ಲ ಆಗಿದೆ, ಈಗ ಉಳಿಯಾರ್ ಆಗಿದೆ, ಬುಕ್ಕಾಪಟ್ಟಣ ಆಗಿದೆ, ಈ ಕಡೆ ಮಧುಗಿರಿ, ಬಡನಳ್ಳಿ ಆಗಿದೆ. ನೆಕ್ಸ್ಟ್ ಹಂಗೆ ಬೆಂಗಳೂರು ಒಬ್ಬರು ಕಾಲ್ ಮಾಡಿದ್ದಾರೆ, ಆ ಕಡೆನೂ ಮಾರ್ಕೆಟ್ ಜಾಸ್ತಿ ಮಾಡ್ತಿದೆ. ಹೌದು ಸರ್. ಸರ್ ಕೊಡ್ತೀವಿ ನಾವು ತಯಾರಿಸಿ, ಎಷ್ಟು ಬೇಕಾದ್ರೂ ಪ್ರೊಡಕ್ಷನ್ ಮಾಡ್ತೀವಿ. ಮತ್ತೆ ಈಗ ನೀವು ಗ್ರಾಹಕರಿಗೆ ನಿಮಗೆ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ಬೇಕಂತಂದ್ರೆ ಸರ್ ಅದರಲ್ಲಿ ಬಾಕ್ಸಲ್ಲಿ ಕೆಳಗಡೆ ನಂಬರ್, ಈ ಗ್ರಾಹಕರಿಗೆ ನಿಮ್ಮ ಅಡ್ರೆಸ್ ಮತ್ತೆ ನಿಮ್ಮ ಫೋನ್ ನಂಬರ್ ಹೇಳಿ ಸರ್. 9964844157. ಮತ್ತೆ ಒಂದು ಸರಿ ಹೇಳಿ. 9964844157. ಮತ್ತೆ ಈ ಘಟಕ ಎಲ್ಲಿ ಬರ್ತದೆ ಸರ್? ಗುಳಿಗೇನಹಳ್ಳಿ ಪೋಸ್ಟು, ಮೂಗನಹಳ್ಳಿ, ಕಾವಲೇಶ್ವರಿ ದೇವಸ್ಥಾನ ಪಕ್ಕ. ನೀವು ಮತ್ತೆ ಒಂದು ಸರಿ ಹೇಳಿ ನಿಮ್ಮ ವಿಳಾಸ ಸರಿಯಾಗಿ ಹೇಳಿ. ಸಿರಾದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇದು? ಸಿರಾದಿಂದ 9 ಕಿಲೋಮೀಟರ್ ಆಗುತ್ತೆ. ಎಲ್ಲಿಂದ ಬರಬೇಕು? ಗುಳಿಗೇನಹಳ್ಳಿ, ಗುಳಿಗೇನಹಳ್ಳಿ ಬಂದು ಗುಳಿಗೇನಹಳ್ಳಿಯಿಂದ ರೈಟಿಗೆ ತಗೊಂಡ್ರೆ ಆರ್ಚ್ ಇದೆ, ಆರ್ಚಿಂದ ರೈಟಿಗೆ ತಗೊಂಡ್ರೆ ಸೀದಾ ಮೂಗನಹಳ್ಳಿ ಅಂತ ಊರು ಸಿಗುತ್ತೆ. ಊರಲ್ಲಿ ಕಾವಲೇಶ್ ಅಮ್ಮಾಜಿ ಕಾವಲೇಶ್ವರಿ ಅಂತ ದೇವಸ್ಥಾನ ಇದೆ. ಅಲ್ಲಿಂದ ಸ್ವಲ್ಪ ಲೆಫ್ಟಿಗೆ ತಗೊಂಡ್ರೆ ಅಲ್ಲೇ ಮನೆ ಇದೆ, ಅಲ್ಲೇ ಶೆಡ್. ನೇರವಾಗಿ ಬಂದರೂ ಕೊಡ್ತೀರಾ? ಹೌದು ಸರ್, ನೇರವಾಗಿ ಬಂದರೂ ಕೊಡ್ತೀವಿ. ಸರಿ, ಕನ್ನಡದಲ್ಲಿ ಹೇಳಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ. 9964844157. ಗೂಗಲ್ ಪೇ, ಫೋನ್ಪೇ ಎರಡೂ ಅದರಲ್ಲೇ ಇದೆ. ನೀವು ಏನಾದರೂ ಗೂಗಲ್ ಪೇ ಆ ಥರ ಮಾಡಿದರೆ ನೀವು ಗ್ರಾಹಕರಿಗೆ ಇದು ಸಂಜೀವಿನಿ ಮಾಡಿ ತಲುಪಿಸ್ತೀವಿ. ಹಾಂ, ತಲುಪಿಸಿ ಸರ್. ತಲುಪಿಸೋಂಥ ಕೆಲಸ ಮಾಡಿ. ಹಾಂ, ತಲುಪಿಸೋಂಥ ಕೆಲಸ ಮಾಡ್ತೀವಿ. ಒಟ್ಟಿಗೆ ಅವರಿಗೆ ನಿಮಗೆ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಹಾಕ್ತೀರಾ? ಹೌದು ಸರ್, ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಹಾಕ್ತೀವಿ. 4 ತಿಂಗಳಾಗಿದೆ, 5 ತಿಂಗಳಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಪ್ರಾಡಕ್ಟ್ನ ಅಭಿವೃದ್ಧಿ ಪಡಿಸೋದು ಮತ್ತು ಇದು ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಗ್ರಾಹಕರು ಮತ್ತು ಒಂದು ಮಧುಮೇಹ ಇರತಕ್ಕಂತಹ ಹಲವಾರು ಜನ ಹೇಳ್ತಾ ಇದ್ದಾರೆ. ಇದು ಪ್ರಾಡಕ್ಟ್ಸ ಗ್ರಾಮೀಣ ಪ್ರದೇಶದಲ್ಲಿ ಆಗ್ತಿರೋದು ಭಾಳ ಒಂದು ಪ್ರೋತ್ಸಾಹದಾಯಕ ಉದ್ಯಮ ಬೆಳೀಬೇಕು ಅನ್ನೋದು ಸಾಕಷ್ಟು ಜನರ ಒಂದು ಆಶಾದಾಯಕ ಭಾವನೆ. ಇಂತಹ ಪ್ರಾಡಕ್ಟ್ಗಳು ಮನುಷ್ಯನ ಆರೋಗ್ಯದ ಮೇಲೆ ಮತ್ತು ಎಲ್ಲ ಮಕ್ಕಳ ಆರೋಗ್ಯದ ಮೇಲೆ ಉತ್ತಮ ಒಂದು ಪರಿಣಾಮಕಾರಿಯಾದಂತಹ ಒಂದು ಇದು ಬೀಳುತ್ತೆ, ಒಂದು ಪೌಷ್ಟಿಕತೆ ಹೆಚ್ಚಿಸುತ್ತೆ. ಈ ನಿಟ್ಟಿನಲ್ಲಿ ಗ್ರಾಹಕರು ಹೆಚ್ಚಿನದಾಗಿ ಇಂತಹ ಸಿರಿಧಾನ್ಯಗಳ ಮಾಲ್ಟನ್ನೇ ಹೆಚ್ಚಿಗೆ ಅಪೇಕ್ಷೆ ಪಡ್ತಾರೆ. ಯಾಕೆ ಅಂತಂದರೆ ಇದರಲ್ಲಿ ಬರ್ತಕ್ಕಂಥದ್ದು ಒಂದು ನ್ಯಾಚುರಲ್ಲಾಗಿ ಬೆಳೆದಂತಹ ಒಂದು ಫುಡ್ಡು, ನ್ಯಾಚುರಲ್ಲಾಗಿ ಏನೇನು ಬೆಳಿತೀವೋ ಅದನ್ನೆಲ್ಲ ಹಾಕಿ ಮಾಡಿ ಒಂದು ಒಂದು ಗ್ರಾಮೀಣ ಸೊಗಡಿನಲ್ಲಿ ಇದನ್ನು ಸಂಜೀವಿನಿ ಮಾಲ್ಟನ್ನು ತಯಾರು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಸಹಜವಾಗಿ ಇದಕ್ಕೆ ಸಾಕಷ್ಟು ದೇಶ ವಿದೇಶ ಮತ್ತು ರಾಜ್ಯದಲ್ಲೂ ಸಹ ಇಂತಹ ಪ್ರಾಡಕ್ಟ್ಗಳಿಗೆ ಹೆಚ್ಚು ಬೇಡಿಕೆ ಇದೆ. ಪಿಜ್ಜಾ ಬರ್ಗರ್ನಂತಹ ಒಂದು ಒಂದು ಆಂಗ್ಲ ಫುಡ್ ಸಂಸ್ಕೃತಿನ ಹೆಚ್ಚು ಮಾಡೋದ್ರ ಬದಲು ಆರೋಗ್ಯದ ಮೇಲೆ ಉತ್ತಮವಾಗಿ ಒಂದು ಪರಿಣಾಮ ಬೀರುವಂಥ ಇಂಥ ಪ್ರಾಡಕ್ಟ್ಗಳು ಇಂಪ್ರೂವ್ಮೆಂಟ್ಸ್ ಆಗಬೇಕು. ಈ ನಿಟ್ಟಿನಲ್ಲಿ ಗ್ರಾಹಕರು ಹೆಚ್ಚಿನದಾಗಿ ಇಂತಹ ಮಾಲ್ಟ್ ಪೌಡರ್ಗಳಿಗೆ ಆದ್ಯತೆ ಕೊಡಬೇಕು. ಇಂಥ ಚಿಕ್ಕ ಚಿಕ್ಕ ಉದ್ಯಮಗಳನ್ನ ಹೆಚ್ಚಿಗೆ ಬೆಳೆಸುವ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ
ಒಂದು ಉದ್ಯಮಗಳನ್ನ ಬೆಳೆಸುವಂಥ ನಿಟ್ಟಿನಲ್ಲಿ ಗ್ರಾಹಕರು ಹೆಚ್ಚು ಆದ್ಯತೆ ಕೊಡೋ ಮೂಲಕ ಇಂಥ ಪ್ರಾಡಕ್ಟ್ಗಳಿಗೆ ಹೆಚ್ಚು ಬೆಳವಣಿಗೆಗೆ ಪೂರಕ ವಾತಾವರಣವನ್ನು ಕಲ್ಪಿಸ್ಬೇಕು. ಬನ್ನಿ, ಇದಕ್ಕೆ ಡಿಸ್ಟ್ರಿಬ್ಯೂಟ್ರು ಮತ್ತು ಚಿರಂಜೀವಿ ಅಂತ ಇದ್ದಾರೆ. ನಮಸ್ತೆ ಚಿರಂಜೀವಿ. ನಮಸ್ತೆ ಸರ್. ಈ ಸಂಜೀವಿನಿ ಪ್ರಾಡಕ್ಟ್ ಯಾಕೆ ನೀವು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ? ಹೌದು ಸರ್. ಮತ್ತೆ ಅದ್ರ ಎಫೆಕ್ಟ್ಫುಲ್ಲು ಮತ್ತು ಗ್ರಾಹಕರಿಂದ ಯಾವ ಥರ ರೆಸ್ಪಾನ್ಸ್ ಇದೆ ಅನ್ನೋದ್ರು ಹೇಳಿ ಸರ್. ಸರ್, ರೆಸ್ಪಾನ್ಸು ಸ್ವಲ್ಪ ಮಾರ್ಕೆಟಿಂಗ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಡಿಮೆ ಇತ್ತು, ಬಟ್ ಈಗ ಎಲ್ಲ ತಗೊಂಡೋಗ್ಬಿಟ್ಟು ಚೆನ್ನಾಗಿದೆ ಪ್ರಾಡಕ್ಟ್ ಚೆನ್ನಾಗಿದೆ ಅಂತೇಳಿ ಗ್ರಾಹಕರು ಮತ್ತೆ ಮತ್ತೆ ನಮ್ಮ ಹತ್ರ ಬಂದು ಪ್ರಾಡಕ್ಟ್ ತಗೊಂಡೋಗ್ತಾ ಇದ್ದಾರೆ. ಸಂಜೀವಿನಿ ಸಿರಿಧಾನ್ಯ ಮಾಲ್ಟ್ ಅಂತ ಇದು 24 ಸಂಜೀವಿನಿ ಇವನ್ನೆಲ್ಲ ತಗೊಂಡು ರೆಡಿ ಮಾಡಿ ಗ್ರಾಹಕರಿಗೆ ಈ ಶುಗರ್ ಆಗಲಿ, ಬಿ ಪಿ, ಅಸ್ತಮ, ಹೃದಯ, ಇದು ಎಲ್ಲದಕ್ಕೂ ಒಂದು ಒಳ್ಳೆ ಯೂಸ್ ಆಗುತ್ತೆ ಸರ್. ಒಂಥರ ಮಾಲ್ಟ್ ಥರ ಬೆಳಗ್ಗೆ ಎದ್ಬಿಟ್ಟು ಗಂಜಿ ಕುಡಿಯೋ ಮುಂಚೆ ಗಂಜಿ ಎಲ್ಲ ಕುಡಿತಾಯಿದ್ರು ಆಗಿನ ಕಾಲದವರು, ಅದೇ ಥರ ಈಗ ಅಪ್ಗ್ರೇಡ್ ಆಗಿರೋ ಥರ ಅಂತ ಹೇಳ್ಬೋದು. ಮನೇಲಿ ಎಲ್ಲರೂ ಕುಡಿದ್ರು, ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಆರೋಗ್ಯಕರ ಇರ್ತಾರೆ, ಹೆಲ್ತಿ ಫುಡ್ ಅಂತ ಹೇಳ್ಬೋದು ಸರ್. ಈಗ ಹೊರಗಡೆ ಎಲ್ಲ ಸಿಟಿ ಕಡೆ ಆಲ್ಮೋಸ್ಟ್ ಹುಡುಗರು ಹುಡುಗಿರು ಎಲ್ಲ ಪಾನಿಪುರಿ ಅದು ಇದು ಆಳ ಮುಳ ತಿಂದು ಹೊಟ್ಟೆ ಎಲ್ಲ ಕೆಡಿಸ್ಕೊಂತಾರೆ. ಅವ್ರ ಬದಲು ಬೆಳಗ್ಗೆ ಎದ್ದು ಒಂದು ಗ್ಲಾಸು, ಬೆಳಗ್ಗೆ ಒಂದು ಗ್ಲಾಸು, ಸಂಜೆ ಒಂದು ಗ್ಲಾಸು ಕುಡಿದ್ರೆ ಆರೋಗ್ಯಕರ ಇರುತ್ತೆ, ಹೆಲ್ತಿಯಾಗಿರ್ತಾರೆ. ನಾನು ನಮಗೆ ಶಿವಕುಮಾರ್ ಅವರು ಪರಿಚಯ ಆಗಿ ಒಂದು 4 ಆಯಿತು. ಅವರು ಈ ಥರ ನಾವು ಫಸ್ಟು ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ನಡೆಸ್ತಾ ಇದ್ದೀವಿ, ಹಂಗಾಗಿ ಬಂದು ನಮ್ಮ ಕಾಂಟ್ಯಾಕ್ಟ್ ಮಾಡಿ ನೋಡಿ ನಮ್ಮ ಚೆನ್ನಾಗಿದೆ ಅಂತ ಹೇಳಿದರು. ತಗೊಂಡು ನಾವು ಶ್ಯಾಂಪಲ್ ಮಾಡಿದ್ದೀನಿ ಸರ್ ಮನೇಲಿ, ನಮ್ಮ ಮನೆಯಲ್ಲರೂ ಯೂಸ್ ಮಾಡ್ತಾ ಇದ್ದೀವಿ. ಗ್ರಾಹಕರು ಅಷ್ಟೇ, ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವರು ಇಲ್ಲಿ ಅವರು ಪರಿಚಯ ಅವ್ರನ್ನೆಲ್ಲ ಕರ್ಕೊಬಂದು ಕೊಡಿಸ್ತಾ ಇದ್ದಾರೆ, ಒಳ್ಳೆ ರಿಸಲ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಯೂತ್ಸು ಕಷ್ಟಪಟ್ಟು ಮಾಡ್ತಾಯಿದ್ರೆ ಮುಂದೆ ಬೆಳಿಬೇಕು, ಅವರು ಒಳ್ಳೆ ಒಳ್ಳೆ ಜನಗಳಿಗೋಸ್ಕರ ಒಂದು ಒಳ್ಳೆ ಇದಾಗಲಿ ಅಂತ ಮಾಡಿದ್ದಾರೆ. ಇಸ್ ಬೆಟರ್ ಸರ್, ಒಳ್ಳೆಯ ಫುಡ್ಡು ಎಲ್ಲರೂ ಯೂಸ್ ಮಾಡ್ಬೋದು. ಸಹಕಾರಿ ಧುರೀಣ ಕಾಂಗ್ರೆಸ್ ಮುಖಂಡ ಎಸ್ ಎನ್ ಕೃಷ್ಣಯ್ಯರವರ ನಿಧನಕ್ಕೆ ಸಂತಾಪ ಸೂಚಿಸಿದ ಶಿರಾ ಶಾಸಕರಾದ ಡಾಕ್ಟರ್ ಸಿ ಎಂ ರಾಜೇಶ್ ಗೌಡ್ರು. ಹಿರಿಯ ಮುತ್ಸದ್ದಿಗಳು ಆದ ಎಸ್ ಎನ್ ಕೃಷ್ಣಯ್ಯ ಅವರ ನಿಧನ ತೀವ್ರ ಆಘಾತ ತಂದಿದೆ. ಅವರು ಸಹಕಾರ ಕ್ಷೇತ್ರದ ಧುರೀಣರಾಗಿದ್ದರು, ಸೇವಾ ಮನೋಭಾವವುಳ್ಳ ವ್ಯಕ್ತಿಯಾಗಿದ್ದರು. ಇಡೀ ವಯಸ್ಸಿನಲ್ಲೂ ಸಾರ್ವಜನಿಕರ ಬಗ್ಗೆ ಅವರಿರ್ತಕ್ಕಂಥ ಕಾಳಜಿ ನಿಜಕ್ಕೂ ಸ್ಮರಣೀಯ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲೆಂದು ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಅದೇ ರೀತಿ ಈ ದುಃಖವನ್ನು ಭರಿಸುವ ಶಕ್ತಿ ಭಗವಂತ ಅವರ ಕುಟುಂಬಕ್ಕೆ ನೀಡಲಿ. ವಿಧಾನ ಪರಿಷತ್ ಉಪಸಭಾಪತಿ ಎಸ್ ಎಲ್ ಧರ್ಮೇಗೌಡ ಆತ್ಮಹತ್ಯೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.